ಒಂದು ಕಡೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಯಾರ ನಿಗಮ ಮಂಡಳಿಗಳಿಗೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಶಾಸಕರಿಗೆ ಎಷ್ಟು ಅವಕಾಶ ಕೊಡಬೇಕು ಕಾರ್ಯಕರ್ತರಿಗೆ ಎಷ್ಟು ಅವಕಾಶ ಕೊಡಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇತ್ತ ಬೆಂಗಳೂರಿನಲ್ಲಿ ಸಚಿವರುಗಳು ಕುಳಿತುಕೊಂಡು ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಸಚಿವರುಗಳು ಕುಳಿತುಕೊಂಡು ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಇದು ಆ್ಯಕ್ಚುಲಿ ನಾವು ನೋಡ್ತಾ ಹೋದರೆ ಈ ಹಿಂದೆಯೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಸಭೆ ನಡೆದಿದೆ ಈಗ ಅದರ ಮುಂದುವರಿದ ಪಾರ್ಟ್ ಆಗಿ ಕಂಡು ಬರ್ತಾ ಇದೆ ಭಾಳ ಮುಖ್ಯವಾದಂಥ ಒಂದು ಉದ್ದೇಶದಲ್ಲಿ ಗೋಚರಿಸ್ತಾ ಇರುವಂಥದ್ದು ಡಿ ಸಿ ಎಂ ಹುದ್ದೆಗಾಗಿ ನಡೀತಾ ಇರುವಂತಹ ಫೈಟ್ನಿತ್ತು ಒಬ್ಬರೇ ಡಿ ಸಿ ಎಂ ಯಾಕಿರಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಹಾಗೆಯೇ ಈ ಒಬ್ಬರೇ ಡಿ ಸಿ ಎಂ ಅನ್ನುವಂತಹ ಪ್ರಶ್ನೆಯನ್ನು ಯಾರ ವಿರುದ್ಧ ಎತ್ತುತ್ತಾ ಇದ್ದಾರೋ ಅವರು ಕೂಡ ತಮ್ಮದೇ ಆದಂತಹ ತಂತ್ರಗಾರಿಕೆಯೊಂದಿಗೆ ಬಹಳ ಮುಖ್ಯವಾದಂತಹ ಗದ್ದುಗೆಗೆ ಯಾಕೆಂದರೆ ಅವರ ಗುರಿ ಇರುವಂತಹ ಗದ್ದುಗೆಯ ಕಡೆಗಿನ ತಮ್ಮ ನಡೆಯನ್ನು ಮುಂದುವರಿಸ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದೇ ಇವತ್ತಿನ ಅಖಾಡದ ಡಿಬೇಟ್ ಸಬ್ಜೆಕ್ಟ್ ಗದ್ದುಗೆಗಾಗಿ ಗೆರಿಲ್ಲಾ ಯುದ್ಧ ಚರ್ಚೆನ ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ಹೇಗೆ ನಡೀತಾ ಇರುತ್ತೆ ಊಟಕ್ಕಾಗಿ ಸೇರಿದ್ವಿ ಸುಮ್ಮನೆ ಹಿಂಗೊಂದಷ್ಟು ಎಲ್ಲಾ ಜೊತೆಯಾಗಿ ಕೂತ್ಕೊಂಡು ಮಾತಾಡಿದ್ವಿ ಅನ್ನುವಂತಹ ನಾರ್ಮಲ್ ಆಗಿರುವಂತಹ ಸ್ಪಷ್ಟನೆಯ ನಡುವೆಯೂ ಕೂಡ ಒಂದಿಷ್ಟು ರಾಜಕಾರಣದ ತಂತ್ರಗಾರಿಕೆಗಳು ಸಾಕ್ತಾ ಇದಾವೆ ನೂರ ಮೂವತ್ತೈದು ಶಾಸಕರ ಸುಭದ್ರ ಸರ್ಕಾರದಲ್ಲೂ ಆಗ್ಗಾಗ್ಗೆ ಅಭದ್ರತೆ ಕಾಡುತ್ತಲೇ ಇದೆ ದಲಿತ ಸಿಎಂ ಹೆಚ್ಚುವರಿ ಡಿ ಸಿಎಂಗಳಿಗಾಗಿ ಪದೇ ಪದೇ ಬೇಡಿಕೆ ಹೆಚ್ಚಾಗ್ತಿದೆ ಬೇಡಿಕೆ ಅನ್ನೋದಕ್ಕಿಂತಲೂ ಬಹಿರಂಗ ಒತ್ತಡಗಳೇ ಹೆಚ್ಚು ಕಾಣ್ತಿವೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಊರಲ್ಲಿ ಇಲ್ಲದ ಟೈಮ್ನಲ್ಲೇ ಇಂಥ ಮೀಟಿಂಗ್ಗಳು ಆಗ್ತಿವೆ ನಿನ್ನೆ ರಾತ್ರಿ ಆಗಿದ್ದು ಕೂಡ ಅದೇ ಪಕ್ಷದ ಸಭೆ ಲೋಕಸಭೆ ತಂತ್ರಗಾರಿಕೆ ನಿಗಮ ಮಂಡಳಿ ಆಯ್ಕೆ ಅಂತ ಸಿದ್ದು ಡಿ ಕೆ ಶಿ ದೆಹಲಿಗೆ ಹೋಗಿರುವಾಗಲೇ ಬೆಂಗಳೂರಿನಲ್ಲೂ ಸಚಿವರೆಲ್ಲರೂ ಸಭೆ ಸೇರಿದ್ರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಈ ಡಿನ್ನರ್ ಪಾರ್ಟಿ ಇತ್ತು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದ್ರು ದೆಹಲಿಗೆ ಹೋಗಿ ಸಿಎಂ ಡಿಸಿಎಂ ಜೊತೆಗೆ ಬೆಂಗಳೂರಿಗೆ ಒಂದೇ ಫ್ಲೈಟ್ನಲ್ಲಿ ಬಂದಿದ್ದ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಕೂಡ ಈ ಡಿನ್ನರ್ ಪಾರ್ಟಿ ಸೇರಿಕೊಂಡಿದ್ರು ಸುಮಾರು ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಯಿತು ಒಳಗೆ ಏನೆಲ್ಲ ಮಾತು ಆಗಿದ್ದರೂ ಕೂಡ ಹೊರಗೆ ಬಂದು ಹೇಳಿದ್ದು ಊಟಕ್ಕೆ ಬಂದಿದ್ವಿ ಅಂತಾನೆ ಸರ್ ಊಟಕ್ಕೆ ಬಂದ್ವಿ ಊಟ ಕೊಟ್ಟರು ಊಟ ಮಾಡಿದ್ವಿ ಇವರು ವಾರದಿಂದ ಊಟಕ್ಕೆ ಬರಬೇಕು ಅಂತ ಹೇಳಿದ್ರು ಸತೀಶ್ ಜನ್ ಮತ್ತು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳಿದ್ವು ಅದರಿಂದ ನಾನು ಡೆಲ್ಲಿಯಲ್ಲಿ ಫ್ಲೈಟ್ ಲೇಟ್ ಆಯಿತು ಎಷ್ಟು ಲೇಟ್ ಆದರೂ ಬಂದೋಗಿ ಅಂತಂದರೆ ಬಂದೆ ಊಟ ಮಾಡಿದ್ವಿ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳನ್ನೆಲ್ಲ ಮನವಿ ಮಾಡಿದೆ ಕೊಡಬೇಕಂತ ಇಷ್ಟೇ ಬೇರೆ ಸಿದ್ದರಾಮಯ್ಯ ಟೀಮ್ಗೆ ಡಿಕೆಶಿ ಲೋಕ ಚಕ್ರವ್ಯೂಹ ಡಿಕೆಶಿ ಪ್ಲಾನ್ಗೆ ಕೌಂಟರ್ ಪಂಚನಾಯಕರ ರಣತಂತ್ರ ಹೊರಗೆ ಬಂದ ನಾಯಕರು ಏನೇ ಹೇಳಿದ್ದರೂ ಮಿಡ್ನೈಟ್ ಸಭೆಯಲ್ಲಿ ಆಗಿರೋದು ಮಾತ್ರ ಬ್ಲೂಪ್ರಿಂಟ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರದ ಚರ್ಚೆ ಆಗ್ತಿದೆ ಸಚಿವರ ಸ್ಪರ್ಧೆಗೆ ಪಕ್ಷದಲ್ಲಿ ಹೆಚ್ಚುತ್ತಿರುವ ಒತ್ತಡದ ಬಗ್ಗೆಯೂ ಚರ್ಚೆ ನಡೆದಿದೆ ಲೋಕಸಭೆಗೆ ಸ್ಪರ್ಧಿಸಲು ಕೆಲ ಸಚಿವರು ಹಿಂದೇಟು ಹಾಕ್ತಿದ್ದಾರೆ ತಮ್ಮ ಕುಟುಂಬಸ್ಥರನ್ನ ಕಣಕ್ಕಿಳಿಸೋ ಬಗ್ಗೆ ಕೂಡ ಚರ್ಚೆ ಆಗಿದೆ ಯಾರು ಹೋಗೋದಿಲ್ಲ ಯಾಕೆ ಹೋಗಕ್ಕೆ ಹೋಗ್ತಾರೆ ರಾಷ್ಟ್ರ ರಾಜಕಾರಣಕ್ಕೆ ಏನು ಬುದ್ಧಿ ತಲೆಕೆಟ್ಟಿದೀಯಾ ಪಕ್ಷದ ಹಿತದೃಷ್ಟಿ ನಾಳೆ ಸೋತ್ರ ಹೈಕಮಾಂಡ್ ಅವರು ಯಾಕೆ ಸೋತ್ರ ಅಂತ ನಮ್ಮನ್ನು ಕೇಳ್ತಾರೆ ಹೊರ್ತು ನಾವು ಅವ್ರಿಗೆ ಇವೆಲ್ಲ ನೀವು ಮಾಡಿದ್ರೆ ಗೆಲುವು ಸುಲಭ ಆಗ್ತದಪ್ಪ ಅಂತ ಹೇಳ್ತೀವಿ ನಾಳೆ ಹೆಚ್ಚು ಕಡಿಮೆ ಆದರೆ ನಮ್ಮ ಆಕ್ಷೇಪಣೆ ಮಾಡಂಗಿರೋದಿಲ್ವ ಮುಖ್ಯಮಂತ್ರಿ ಜೊತೆಗೆ ದಲಿತ ನಾಯಕರಿಗೆ ಡಿಸಿಎಂ ಸ್ಥಾನಕ್ಕೂ ಒತ್ತಡ ಹೆಚ್ಚಾಗ್ತಿದೆ ಲೋಕಸಭೆ ಚುನಾವಣೆ ಒಳಗೆ ಮೂರು ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿಯುವ ಬಗ್ಗೆಯೂ ಚರ್ಚೆ ನಡೆದಿದೆ ಎಸ್ಸಿ ಎಸ್ಟಿ ನಾಯಕರಿಗೆ ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೆಚ್ಚಿದೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಗಳನ್ನು ಆಪ್ತರಿಗೆ ಕೊಡಿಸಲು ಈ ಸಭೆಯಲ್ಲಿ ತಂತ್ರಗಾರಿಕೆ ರೂಪಿಸಲಾಗಿದೆ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಆ ಸಲಹೆಯನ್ನು ಮೊದಲು ಮಾಡಿದ್ದೆ ಹೈಕಮಾಂಡ್ ಗಮನಕ್ಕೆ ಈ ವಿಷಯ ತರ್ತಿದೀವಿ ಅಂತಿಮವಾಗಿ ಹೈಕಮಾಂಡ್ ತನ್ನ ತೀರ್ಮಾನ ಮಾಡೋದು ಡಿ ಸಿ ಎಂ ಮಾಡೋದಿರಲಿ ಸಿ ಎಂ ಮಾಡೋದಿರಲಿ ಮಂತ್ರಿ ಮಾಡೋದಿರಲಿ ಚೇರ್ಮನ್ ಮಾಡೋದಿರಲಿ ಎಲ್ಲ ಅವರ ಪ್ರಿರೋಗೇಟಿವ್ ಅಂದ್ರೆ ಅವರ ಒಂದು ಸೂಚನೆ ಮೇರೆಗೆ ಇಲ್ಲಿ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಳೋದು ಅದರಿಂದ ಅವ್ರ ಗಮನಕ್ಕೆ ತರಬೇಕಿತ್ತು ತಂದಿದ್ದೀವಿ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಇಟ್ ಇಸ್ ದೇರ್ ಫಿನ್ರಲ್ ಡಿರ್ ಮೀಟಿಂಗಿಗೆ ಹೋಗಿದ್ದೆ ಊಟ ಮಾಡಿದೆ ಬಂದೆ ನಾವು ಯಾರು ರಾಜಕೀಯದವ್ರು ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನ್ ಮಾತಾಡೋದು ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸಕ್ಕಾಗತ್ತಾ ಚುನಾವಣೆಗೆ ಮೊದಲು ನಾವು ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಅದರ ಬಗ್ಗೆ ಕೆಲವು ರೆಸೊಲ್ಯೂಷನ್ಸ್ ಮಾಡಿದ್ದು ನಾವು ಅದನ್ನ ಒಂದು ಹತ್ತು ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ನಾವು ಆ ವಿಷಯಗಳನ್ನ ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಬಿಟ್ಟರೆ ಬೇರೆ ಮಿಡ್ನೈಟ್ ಮೀಟಿಂಗ್ ಆದ ಮರುದಿನವೇ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಕೂಗು ಕೇಳಿಬಂದಿದೆ ಮುಂದಿನ ಸಿಎಂ ಪರಮೇಶ್ವರ್ ಅನ್ನೋ ಕೂಗು ಮಾಗಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೇಲಿ ಬಂದಿದೆ ಕಾರ್ಯಕರ್ತರು ಮುಂದಿನ ಸಿಎಂ ಎನ್ನುತ್ತಲೇ ಪರಮೇಶ್ವರ್ ಮೈಕ್ ಕಿತ್ಕೊಂಡಿದ್ದಾರೆ ಆದರೂ ನಿನ್ನೆ ನಡೆದ ನೈಟ್ ಸಭೆಗೂ ಈ ಘೋಷಣೆಗೂ ಲಿಂಕ್ ಇದೆಯಾ ಅನ್ನೋ ಚರ್ಚೆಗಳೂ ನಡೆದಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಒಬ್ಬರು ಊಟಕ್ಕಾಗಿ ಮಾತ್ರ ಬಂದ್ವಿ ಅಂತ ಹೇಳ್ತಾರೆ ಊಟ ಮಾಡ್ಕೊಂಡು ಹೋದ್ವಿ ಅಂತ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಇಲ್ಲ ನಾವು ಊಟಕ್ಕೆ ಬಂದು ನಾವು ಪಾಲಿಟಿಕ್ಸ್ ಮಾತಾಡಿದ್ರೆ ಮತ್ತೆ ನೀನು ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಾವು ರಾಜಕಾರಣಿಗಳು ರಾಜಕಾರಣಿಗಳ ಜೊತೆ ಸೇರಿದಾಗ ರಾಜಕಾರಣ ಅಲ್ಲದೆ ಹಿಂದೊಬ್ರು ಹಿರಿಯ ನಾಯಕರು ಹೇಳಿದ್ರು ನಾವೇನು ರಾಜಕಾರಣ ಮಾತಾಡೋದು ಬಿಟ್ಟು ತರಕಾರಿ ರೇಟ್ ಆಗಿದೆ ಅನ್ನೋದ್ರ ಮಾತಾಡೋಕೆ ಸಾಧ್ಯ ನಾವು ಮಾತಾಡೋದು ರಾಜಕಾರಣ ಇದ್ದೇ ಇರುತ್ತೆ ಯಾಕಂದ್ರೆ ಯಾಕಂದರೆ ಮಂತ್ರಿಗಳು ಸೇರಿರುವಂತಹ ಸಭೆ ಅದು ಆದರೆ ಹೀಗೆ ಒಂದೊಂದು ಗುಂಪುಗಳಾಗಿ ಮಂತ್ರಿಗಳು ಸೇರ್ತಾ ಇದ್ದರೆ ಸಭೆಯನ್ನು ನಡೆಸ್ತಾ ಇದ್ದರೆ ಹೋಗುವ ಸಂದೇಶ ಯಾವ ಸ್ವರೂಪದು ನೋಡಿ ಒಂದು ಕಡೆಯಲ್ಲಿ ಮಂತ್ರಿಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅನ್ನುವಂತಹದರ ಬಗ್ಗೆ ಒಂದಿಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಹೊಂದಿದ್ದಾರೆ ಮತ್ತೊಂದು ಕಡೆಯಲ್ಲಿ ಮಂತ್ರಿಗಳಿಗೆ ಧೈರ್ಯ ಎಲ್ಲ ನಾವು ಗೆದ್ದು ಬರ್ತೀವಿ ಅಂತ ಹೇಳಿ ಅವರು ಹೇಳ್ತಾರೆ ನಾವು ಸೋತ್ರೆ ಮತ್ತೆ ಹೈಕಮಾಂಡ್ ಕೇಳೋದು ನಮ್ಮನ್ನೇ ಅವ್ರೇನು ಬೇರ್ನೇನು ಕೇಳ್ತಾರ ನಾವು ನೋಡಿ ಗೆಲ್ಲೋದಕ್ಕೆ ಹೀಗೆಲ್ಲ ಆಗ್ಬೋದಪ್ಪ ಅಂದರೆ ಕಾಂಗ್ರೆಸ್ನಲ್ಲಿರುವ ಮಂತ್ರಿಗಳಿಗೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಹಿಂಗೆ ಆದರೆ ಗೆದ್ದು ಬಿಡ್ಬೋದು ಒಂದು ವೇಳೆ ಗೆದ್ದಿಲ್ಲ ಅಂದರೆ ಏ ಸೋತ್ವಿ ಅಂತ ಕೇಳ್ಬೋದು ಕಾರಣಗಳನ್ನು ನಾನಾ ಇನ್ನೊಬ್ಬರ ತಲೆಗೆ ಕಟ್ಟಬಹುದು ಅನ್ನುವಂಥ ವಿಚಾರವೂ ಕೂಡ ಇರಬಹುದು ಇವೆಲ್ಲವೂ ಕೂಡ ಸದ್ಯ ರಾಜ್ಯ ರಾಜಕೀಯದಲ್ಲಿರುವಂಥ ಅತ್ಯಂತ ಕುತೂಹಲಕಾರಿ ಅಂಶಗಳು ಇದರ ಬಗ್ಗೆ ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿರುವ ನಟರಾಜ್ ಗೌಡರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಮುಖ್ಯ ವಕ್ತಾರರಾಗಿರುವಂಥ ಅಶ್ವಥ್ ನಾರಾಯಣ ನಂಬಿಕೆ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಹಾಗೂ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಶಿವಕುಮಾರ್ ಅವರು ಕೂಡ ನಮಗೆ ಮೈಸೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಇಲ್ಲಿ ನಟರಾಜ್ ಗೌಡ್ರೆ ಸಚಿವರುಗಳ ಸಭೆ ಡಿನ್ನರ್ ಮೀಟಿಂಗ್ಗಳು ಯಾವತ್ತೋ ಒಂದು ಸಲ ನಡೆದ್ರೆ ಓಕೆ ಇದು ಲೈಕ್ ಒಂದೆರಡು ತಿಂಗಳಲ್ಲಿ ಇದು ಎರಡನೇ ಸಭೆ ಮೂರನೇ ಸಭೆ ಈ ರೀತಿಯಾಗಿ ಸಭೆಗಳು ನಡೀತಾ ಹೋದರೆ ಏನು ಸಂದೇಶ ಅಂದರೆ ನಿಮ್ಮ ಪಕ್ಷದಲ್ಲಿ ಈ ಡಿನ್ನರ್ ಮೀಟಿಂಗಿಗೆ ಅಂತಲೇ ಒಂದು ಆದಂತಹ ವಿಂಗ್ಗಳಿದಾವ ಅಂತ ಇಲ್ಲ ಯಾವ ಒಬ್ಬರು ಸೇರೋದು ಅನೌಪಚಾರಿಕವಾಗಿ ಭೇಟಿ ಮಾಡೋದು ಡಿನ್ನರ್ ಸೇರೋದು ಒಂದು ಒಳ್ಳೆಯ ಸಂಪ್ರದಾಯನೇ ಅದು ಅದು ಚೆನ್ನಾಗಿರುತ್ತೆ ಒಬ್ಬರು ಮನೇಲಿ ಒಂದು ಸಲ ಪರಮೇಶ್ವರ್ ಮನೆಗೆ ಒಂದು ಸಲ ಹೋಗಬೇಕು ಒಂದು ಸಲ ಆ ಇವರು ಮನೆಗೆ ಬರಬೇಕು ಎಲ್ಲ മന്ത്രിಗಳು ಬಂದಕ್ಕೆ ಪ್ರಶ್ನೆ ಕೇಳೋ ಪ್ರಶ್ನೆ ಇರೋದಿಲ್ಲ ಇಲ್ಲ ಇಲ್ಲ ಎಲ್ಲ മന്ത്രിಗಳು ಬಂದಿದ್ದಾರೆ ಖುಷಿಯಾಗಿ ಎಲ್ಲ ಸೇರ್ತಿದ್ದಾರೆ ಅಂತ ಹೇಳಿದ್ರು 4 ಚರ್ಚೆ ಮಾಡಿರ್ತಾರೆ ಈಗ ಮಾನ್ಯ ಪರಮೇಶ್ವರ್ ಅವರು ಹೇಳ್ದಂಗೆ ಒಂದು ಚುನಾವಣೆಗೆ ಮುಂಚೆ ಎಸ್ एससी एसटी ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ರು ಆ ಟೈಮ್ ಅಲ್ಲಿ एससी एसटी ಗಳಿಗೆ ನಾವು ವಿಶೇಷವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಚರ್ಚೆ ಮಾಡಿದ್ರು ಅದನ್ನ ಕೂಡ ಒಂದು ಅನೌಪಚಾರಿಕವಾಗಿ ಚರ್ಚೆ ಮಾಡಿರಬಹುದು ಸಿ ಅವರು ಹೇಳ್ದಂಗೆ ಸಿ ರಾಜಕಾರಣ ಒಂದು ಮಾ ಮಾತಾಡೇ ಮಾತಾಡಿರ್ತಾರೆ ಬಟ್ ಇದಕ್ಕೆ ಯಾವುದು ವಿಶೇಷವಾದ ಕಲ್ಪನೆ ಅಥವಾ ಏನೋ ಒಂದು ಬಣ ಆಗ್ತಾ ಇರ್ಬೋದು ಅಥವಾ ಏನೋ ಬೇರೆ ಒಂದು ಅಸಮಾಧಾನ ಬರ್ತಾ ಇರ್ಬೋದು ಆ ಥರದೇನೂ ಇಲ್ಲ ಇದು ಕುಳಿತು ಚರ್ಚೆ ಮಾಡಿ ಈಗ ರಾಜ್ಯ ಸರ್ಕಾರ ಹೆಂಗೆ ನಡೀತಾ ಇದೆ ಗ್ಯಾರಂಟಿ ಯೋಜನೆಗಳು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾವ್ರೆ ಆಮೇಲೆ ಲೋಕಸಭಾ ಚುನಾವಣೆಗೆ ತಯಾರಿ ಹೆಂಗೆ ಈ ಕೆ ನಮ್ಮ ಕೆ ಪಿ ಸಿ ಸಂಘಟನೆ ಮತ್ತೊಮ್ಮೆ ರಿಆರ್ಗ್ನೈಸ್ ಆಗ್ತಾಯಿದೆ ಆಮೇಲೆ ಈ ನಿಗಮ ಮಂಡಳಿಗಳು ಚರ್ಚೆ ಈ ಥರದ್ದೆಲ್ಲ ಭಾಳ ಚರ್ಚೆಗಳಿದೆ ಅದನ್ನು ಚರ್ಚೆ ಮಾಡಿರ್ಬೋದು ಆದರೆ ಇದು ಯಾವುದೇ ರೀತಿಯಾದ ಬೇರೆ ರೀತಿಯ ಅರ್ಥ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲ ಸೇರಿದ್ದಾರೆ ಒಳ್ಳೆಯ ಸಮಾನ ಮನಸ್ಕರು ಒಟ್ಟಿಗೆ ಸೇರಿಕೊಂಡು ಸರ್ಕಾರದ ಪರವಾಗಿ ಏನೋ ಒಂದು ಯೋಚನೆಗಳನ್ನ ಮಾಡಿರ್ತಾರೆ ಅಷ್ಟು ಬಿಟ್ಟರೆ ಅದರಲ್ಲಿ ಭಿನ್ನ ಮತದ ಅಥವಾ ಏನೋ ಭಿನ್ನ ಅಭಿಪ್ರಾಯಗಳಿದೆ ಅನ್ನೋದು ಯಾವುದೂ ಇಲ್ಲ ಆದರೆ ಮಾನ್ಯ ರಾಜಣ್ಣನವರು ಅದು ಅವ್ರು ಭಾಳ ಹಿರಿಯರಿದ್ದಾರೆ ಅವಾಗ ಹೇಳಿಕೆಗಳು ಕೊಡ್ತಾಯಿರ್ತಾರೆ ಡಿ ಸಿ ಎಮ್ಗಳು ಆದರೆ ಒಳ್ಳೆಯದು ಚುನಾವಣೆಗೆ ಮತ್ತು ಲೋಕಸಭಾ ಚುನಾವಣೆಗೆ ಅದು ಅನುಕೂಲ ಆಗುತ್ತೆ ಬೇರೆ ವರ್ಗದವ್ರಿಗೂ ಡಿ ಸಿ ಎಮ್ ಮಾಡಿ ಅಂತ ಒಂದು ಅವರು ಬಹಿರಂಗವಾಗಿ ಬಳಸಲು ಸಲ ಹೇಳಿದ್ದಾರೆ ಅದು ತೀರ್ಮಾನ ಆಗೋದು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡಕ್ಕೆ ಸಾಧ್ಯ ಮಂತ್ರಿಗಳಿಗೆ ಗೊತ್ತಿರುವ ಹೈಕಮಾಂಡ್ ಮಾತ್ರ ತೀರ್ಮಾನ ಕೈಗೊಳ್ಳುವುದು ಅದನ್ನೇ ಓಪನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಒಬ್ರು ಡಿ ಸಾಕಾಗೋದಿಲ್ಲ ಎಂ ಸಾಕಾಗದಿಲ್ಲ ಅರ್ಥ ಅಲ್ವಾ ಒಬ್ರು ಡಿ ಸಿ ಎಂ ಇದ್ರೆ ಉಪ ಮುಖ್ಯಮಂತ್ರಿ ಅಂತ ಸಲ ಅಂತೇಳಿ ಆಗಿ ಶುರು ಆಗಬಿಡುತ್ತೆ ಅನಿಸುತ್ತೆ ಹದಿಮೂರರಿಂದ ಎರಡ್ ಸಾವಿರದ ವರೆಗೂ ಇದೇ ರೀತಿಯ ವಾತಾವರಣ ಇದ್ರೂ ಕೂಡ ಅವಾಗ ಮುಖ್ಯಮಂತ್ರಿಗಳು ಮಾತ್ರ ಉಪ ಉಪಮುಖ್ಯಮಂತ್ರಿಗಳು ಇರಲಿಲ್ಲ ಈ ಬಾರಿ ಒಂದು ವಿಶೇಷವಾಗಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನೇ ಉಪಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಅಧ್ಯಕ್ಷನಾಗಿ ಉಳಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅದು ಅವ್ರು ತೀರ್ಮಾನ ಮಾಡ್ತಾರೆ ಹೊರತು ನಮಗೇನೇ ಆಸೆ ಇರ್ಬೋದು ಅರ್ಹತೆ ತುಂಬ ಜನ ಇದೆ ಅವರೆಲ್ಲಂಗೆ ನಮ್ಮಲ್ಲಿ ಅರ್ಹತೆ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇರೋರೆ ಇಪ್ಪತ್ನಾಲ್ಕು ಜನ ಇದ್ದರೂ ಕೂಡ ಒಬ್ಬರನ್ನ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ ಐದು ವರ್ಷಕ್ಕಿದೆ ಐದು ವರ್ಷಕ್ಕೇ ಮುಖ್ಯಮಂತ್ರಿ ಮಂತ್ರಿಮಂಡಲ ಉಪಮುಖ್ಯಮಂತ್ರಿ ಎಲ್ಲ ಐದು ವರ್ಷಕ್ಕೇನೆ ಆದರೆ ಬದಲಾವಣೆ ಮುಂದಕ್ಕೆ ಏನಾಗ್ತದೆ ಅದೆಲ್ಲ ನಾವು ಇವಾಗಲೂ ಪ್ರಿಡಿಕ್ಟ್ ಮಾಡೋದಾಗಲಿ ಚರ್ಚೆ ಮಾಡೋದಾಗಲಿ ಅದು ಅಸಮಂಜಸ ಆಗುತ್ತೆ ಆದರೆ ಈಗ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾದ್ ಅವರ ನಾವು ಸುಮ್ಮನೆ ಚರ್ಚೆ ಮಾಡಿದ್ರೆ ಅದು ಏನು ಒಳ್ಳೆಯ ಬೆಳವಣಿಗೆ ಆಗೋದಿಲ್ಲ ಬದಲಾವಣೆ ಅಂತ ಇದೆ ಆ ತರ ಏನಿಲ್ಲ ಈಗ ಸರ್ಕಾರಗಳು ಬರೋದೇ ಐದು ವರ್ಷಕ್ಕೆ ಈಗ ಬದಲಾವಣೆ ಅಂತ ನಾವು ಹೇಳ್ಕೊಂಡ್ರೆ ಡಿ ಸಿ ಬದಲಾವಣೆಗಳು ಇದಾವೆ ಅಂತ ಅದಾಗಬಹುದೇನೋ ಅದು ಗೊತ್ತಿಲ್ಲ ಬಟ್ ಅಂದ್ರೆ ಈಗ ಲಿಂಗಾಯತರಿಗೆ ಒಂದು ಅಥವಾ ಒಂದು ಎಸ್ ಸಿಗೊಂದು ಎಸ್ ಟಿಗೊಂದು ಆ ರೀತಿ ಮಾಡ್ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಉಪಮುಖ್ಯಮಂತ್ರಿ ಒಂದು ಸಾಂವಿಧಾನಿಕ ಹುದ್ದೆ ಅಲ್ಲ ಏನಿಲ್ಲ ಒಂದು ಗೌರವ ಅಷ್ಟೇ ಒಂದು ಸರ್ಕಾರದಲ್ಲಿ ಗೌರವ ಅಂತ ಆ ಗೌರವಕ್ಕಾಗಿ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರ ಅಧ್ಯಕ್ಷರಾಗಿ ಕೂಡ ಲೋಕಸಭಾ ಚುನಾವಣೆ ನಡೆಸಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಇನ್ನೊಬ್ಬರು ಇಬ್ಬರು ಆದರೆ ಅವ್ರಿಗೆ ತಪ್ಪಿಲ್ಲ ಅಥವಾ ಅದನ್ನೆಲ್ಲ ತೀರ್ಮಾನ ಮಾಡಬೇಕಾದ್ದು ಹೈಕಮಾಂಡು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ ಮನೆ ಖರ್ಗೆ ಅವರು ಇದೇ ರಾಜ್ಯದವರು ಆದ್ದರಿಂದ ಅವರು ಯಾವುದು ಒಳ್ಳೆಯದು ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ ಈ ತಕ್ಷಣಕ್ಕೆ ಅದರ ಅಗತ್ಯ ಕೂಡ ಅನಿವಾರ್ಯ ಕೂಡ ಏನು ಕಂಡು ಬರ್ತಾ ಇಲ್ಲ ಬಟ್ ಸಂಘಟನೆ ಮಾಡಲಿಕ್ಕೆ ಮುಂದೆ ಚುನಾವಣೆಗೆ ಹೋಗಬೇಕು ನಾವು ಇಪ್ಪತ್ತು ಕ್ಷೇತ್ರ ಹೆಂಗೆ ಗೆಲ್ಲಬೇಕಂತ ಪ್ರತಿಯೊ ಮಂತ್ರಿಗಳು ಎಲ್ಲೇ ಸೇರಲಿ ಯಾವುದೇ ಸಭೆ ಸೇರಲಿ ಕಾರ್ಯಕರ್ತ ಸಭೆ ಸೇರಲಿಲ್ಲ ಅವರೇ ಸೇರಲಿ ಅದ್ರ ಬಗ್ಗೆ ಚುನಾವಣೆ ಚರ್ಚೆ ಮಾಡ್ತಿರ್ತಾರೆ ಮುಂದೆ ಲೋಕಸಭಾ ಚುನಾವಣೆ ನಾವು ಇಪ್ಪತ್ತು ಸೀಟ್ ಗೆಲ್ಲಬೇಕು ಅದಕ್ಕೆ ಯಾವ ರಣತಂತ್ರವನ್ನು ನಾವು ಮಾಡಬೇಕು ಸರ್ಕಾರ ಯಾವ ರೀತಿಯಾಗಿ ಒಂದು ಪಾಸಿಟಿವ್ ವೈಬ್ ಬರೋ ರೀತಿಯಲ್ಲಿ ಜನಗಳು ಸಕಾರಾತ್ಮಕ ಚರ್ಚೆ ಮಾಡೋ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಒಂದು ಪ್ರಮೋಷನ್ ಮಾಡಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಕಡೆ ಆಗಲಿ ನಾನು ಮಾಡಬೇಕಾಗತ್ತೆ ಈಗ ಬಿ ಪಿ ಕೂಡ ಆರು ತಿಂಗಳಾಯ್ತು ಅವರು ರಾಜ್ಯಾಧ್ಯಕ್ಷ ಚೇಂಜ್ ಮಾಡಲಿಕ್ಕೆ ಅಥವಾ ವಿರೋಧ ಪಕ್ಷ ನಾಯಕ ಮಾಡಲಿಕ್ಕೆ ಈಗಲೂ ಅವರು ದುರ್ಬಲರು ಇದ್ದಾರೆ ಅದೇ ನಮಗೆ ಒಂದು ಸ್ಟ್ರೆಂತು ನಾವು ನಮ್ಮ ಗ್ಯಾರಂಟಿ ಅನುಷ್ಠಾನದ ಒಂದು ಸ್ಟ್ರೆಂತ್ ಆದರೆ ಬಿ ಜೆ ಪಿ ಭಾಳ ವೀಕ್ ಆಗಿರೋದು ಕೂಡ ಒಂದು ಸ್ಟ್ರೆಂತು ಆ ನಿಟ್ಟಿನಲ್ಲಿ ನಾವು ಇಪ್ಪತ್ತು ಸೀಟ್ ಗೆಲ್ಲದಂಗೆ ಇಪ್ಪತ್ತೈದು ಸೀಟ್ ಗೆಲ್ಬಹೋದ ಯಾರು ಅಭ್ಯರ್ಥಿ ಹಾಕಿದ್ರೆ ಒಳ್ಳೇದು ಮಂತ್ರಿಗಳೇ ನಿಲ್ಬೇಕಾ ಅಥವಾ ಬೇರೆವ್ರ್ ಹುಡುಕಬೇಕಾ ಇವೆಲ್ಲ ಚರ್ಚೆಗಳು ಬರ್ತಾ ಇರ್ತವೆ ಅನೌಪಚಾರೀ ಗೆಲ್ಬೇಕ ಎಂ ಮಾಡ್ಬೇಕ ಇಬ್ರು ಡಿ ಸಿ ಎಂ ಬೇಕಾ ಚರ್ಚೆ ಅನೌಪಚಾರಿಕವಾಗಿ ಬಹಳ ಚರ್ಚೆಗಳಾಗ್ತವೆ ಈಗ ಯಾವ ಮಂತ್ರಿಗಳೇ ನಿಲ್ಬೇಕಾ ಚುನಾವಣೆಗೆ ಇಲ್ಲ ಬೇರೆ ಅಭ್ಯರ್ಥಿಗಳು ಹುಡುಕ್ಬೇಕಾ ಇವೆಲ್ಲ ಆಗುತ್ತೆ ಸಿ ಗೆಲ್ಲ ಗೆಲ್ಲ ಮಾನದಂಡ ಈಗ ನಾವು ಇಪ್ಪತ್ತು ಸೀಟ್ ಗೆಲ್ಬೇಕು ಇಪ್ಪತ್ತು ಸೀಟ್ ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದಕ್ಕೆ ಯಾವ ರೀತಿಯ ಈಗ ಉಪಮುಖ್ಯಮಂತ್ರಿಗಳು ಮಾಡಬೇಕಾ ಅಥವಾ ಮಂತ್ರಿಗಳನ್ನೇ ಚುನಾವಣೆ ನಿಲ್ಲಿಸಬೇಕಾ ಅವೆಲ್ಲ ತಂತ್ರಗಾರಿಕೆ ಇಲ್ಲ ಬಿ ಜೆ ಪಿಯಿಂದ ಯಾರು ಬರ್ತಾ ಇದ್ದಾರೆ ಅವ್ರನ್ನ ಸೇರಿಸ್ಕೋಬೇಕಾ ಬೇಗಲೆ ಅವೆಲ್ಲ ಚರ್ಚೆಗೆ ನಡೀತವೆ ಇದು ಅನೌಪಚಾರಿಕ ಭೇಟಿ ಒಂದು ಸೌಹಾರ್ದ ಭೇಟಿ ಅದರೊಳಗೆ ಏನು ವಿಶೇಷವಾದ ಅರ್ಥ ಬೇರೆ ಓಕೆ ನಟರಾಜ್ಗೌಡ್ರಿ ನಮ್ಮ ಜೊತೆಗೆ ಅಶ್ವಥನಾರಾಯಣ ಕೂಡ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತನಾಡುತ್ತೀ ಚಿಕ್ಕಬೇಕು ನಂತರ ರೇಗೇಂದ್ರ ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆನ ಮುಂದುವಸೋಣ ಈಗಾಗಲೇ ನಟರಾಜ್ ಗೌಡ್ರು ಹೇಳ್ತಾರೆ ಇಲ್ಲ ನಮ್ಮ ಪಕ್ಷದಲ್ಲಿ ಏನು ಲೋಕಸಭಾ ಎಲೆಕ್ಷನಲ್ಲಿ ಇಪ್ಪತ್ತೈದು ಸೀಟು ಗೆಲ್ಲುವಂತಹ ಗುರಿ ಇದೆ ಹೀಗಾಗಿ ಸಚಿವರುಗಳೆಲ್ಲ ಸೇರಿಕೊಂಡು ಮಾತಾಡುವಂತಹ ಸಭೆಗಳಲ್ಲೂ ಕೂಡ ಈ ಹೆಂಗೆ ಪಕ್ಷವನ್ನು ಗೆಲ್ಲಿಸಬೇಕು ಅಂದ್ರುಕೊಂಡು ಮಂತ್ರಿಗಳು ಲೋಕಸಭೆ ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ಇಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂತಹ ಮಂತ್ರಿಗಳು ಖಂಡ ತುಂಡವಾಗಿ ಒಂದು ಮಾತ್ರ ಹೇಳ್ತಾರೆ ನಾವು ಯಾವ ಕಾರಣಕ್ಕೂ ಲೋಕಸಭಾ ಎಲೆಕ್ಷನ್ ನಿಲ್ಲೋದಿಲ್ಲ ಯಾಕಂದರೆ ಸೋತ್ರೆ ನಮ್ಮನ್ನೇ ಕೇಳ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಲೋಕಸಭೆಯಲ್ಲಿ ಇಪ್ಪತ್ತು ಸೀಟು ಇಪ್ಪತ್ತೈದು ಸೀಟು ಅಥವಾ ಇಪ್ಪತ್ತೆಂಟಾಗಿ ಇಪ್ಪತ್ತೆಂಟು ಸೀಟ್ ಗೆಲ್ಲಿಸುವಂತಹ ಯೋಚನೆಯನ್ನು ಇವರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ ಅಶ್ವತ್ಥನಾರಾಯಣ ಅವರೇ ತಮ್ಮ ಪ್ರಕಾರ ಈ ರೀತಿಯಾಗಿ ಪದೇ ಪದೇ ಮಂತ್ರಿಗಳ ಡಿನ್ನರ್ ಮೀಟಿಂಗ್ ಅದು ರಾಜಕೀಯವಾಗಿ ರಾಜಕಾರಣಿಗಳು ಊಟ ಮಾಡಬೇಕು ನಿಜ ಹಾಗೆ ಅಂತ ತಿಳ್ಕೊಂಡು ಅವರೆಲ್ಲ ಜೊತೆ ಸೇರಿಕೊಂಡು ಒಂದು ಹತ್ತು ಹತ್ತು ಜನ ಮಂತ್ರಿಗಳು ಸಪ್ರೇಟ್ ಸಪ್ರೇಟಾಗಿ ಐದು ಮಂತ್ರಿಗಳು ಏಳು ಮಂತ್ರಿಗಳು ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಏನು ಸಂದೇಶ ಹೋಗ್ತಾ ಇರೋದು ಇಲ್ಲಿ ಅಂತ ಹರಿಪ್ರಸಾದ್ ಇದು ಈ ಸರ್ಕಾರ ಬಂದಂಥ ಒಂದು ತ್ರೀ ಮಂತ್ಸ್ಗೆ ಪ್ರಾರಂಭ ಆಯ್ತು ಈ ಥರದ್ದು ಬಣೆಗಳು ಗುಂಪುಗಳು ಅನ್ನೋಂಥದ್ದು ಮೂರು ತಿಂಗಳಿಗೆ ಪ್ರಾರಂಭ ಆಯಿತು ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕದೇ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ದಳ ಇರಲಿ ಯಾವುದೇ ಸರ್ಕಾರಕ್ಕೆ ಜನವಿರೋಧಿ ಅನ್ನತಕ್ಕಂಥದ್ದು ಪ್ರಾರಂಭ ಆಗುವಂಥದ್ದು ಒಂದು ನಾಲ್ಕು ವರ್ಷ ಆದಮೇಲೆ ಆ್ಯಂಟಿ ಇನ್ಕೊಂಬೆನ್ಸಿ ಪ್ರಾರಂಭ ಆಗೋದು ನಾಲ್ಕು ತಿಂಗಳಿಗೆ ಈ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಅಸಮಾಧಾನ ಈ ಪಕ್ಷದಲ್ಲೇ ಪ್ರಾರಂಭ ಆಗಿದೆ ಪಕ್ಷದಲ್ಲೇ ಪ್ರಾರಂಭ ಆಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಆಪ್ರೇಷನ್ ಕಂಬಳ ಮಾಡಲಿಕ್ಕೆ ಹತ್ತು ಜನ ಎಮ್ ಎಲ್ ಎಗಳನ್ನು ಹದಿನೈದು ಜನ ಎಮ್ ಎಲ್ ಎಗಳನ್ನು ಮಾತಾಡಿಸ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡೋದು ಇನ್ನೊಬ್ರ ಕೈಲೇ ಇನ್ನೊಂದು ರೀತಿ ಹೇಳಿಕೆ ಕೊಡಿಸೋವಿಲ್ಲ ಯಾರು ಬಿ ಜೆ ಪಿಯವರು ಆಪ್ರೇಷನ್ ಕಂಬಳ ಮಾಡೋವಂಥ ಅವಶ್ಯಕತೆನೇ ಇಲ್ಲ ಸಿದ್ದರಾಮಯ್ಯನೇ ಆಪ್ರೇಷನ್ ಹಸ್ತ ಆಪ್ರೇಷನ್ ಕಮಲ ಮಾಡ್ತಾರೆ ಜಾರಕಿಹೊಳಿನೇ ಆಪ್ರೇಷನ್ ಕಮಲ ಮಾಡ್ತಾರೆ ಇವರಿಬ್ಬರ ಮಧ್ಯದಲ್ಲಿ ವ್ಯತ್ಯಾಸ ಆದರೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಇಲ್ಲಿ ಬಂದಿರತಕ್ಕಂಥದ್ದು ಹರಿಪ್ರಸಾದ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಯಾವತ್ತಾದರೂ ಒಬ್ಬ ಈ ರಾಜ್ಯದ ಪಿ ಡಬ್ಲ್ಯೂ ಡಿ ಒಬ್ಬ ಒನ್ ಆಫ್ ದಿ ಇಂಪಾರ್ಟೆಂಟ್ ಮಿನಿಸ್ಟ್ರ್ ಫೋರ್ಟ್ ಪೊಲೀಸ್ ಒಂದೇ ಒಂದು ದಿನ ಅವರೆಲ್ಲಾದರೂ ಸಹ ಯಾವುದನ್ನ ಒಂದು ರಸ್ತೆ ಡ್ಯಾಮು ನೀರಾವರಿ ಯೋಜನೆಗಳ ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಂಥದ್ದು ಎಲ್ಲರನ್ನ ನೋಡಿದರೆ ಅವರೆಲ್ಲೂ ಇಲ್ಲ ಈ ಥರದ ವಿಷಯಗಳಲ್ಲಿ ಮಾತ್ರ ಜಾರಕಿಹೊಳಿ ಯಾರು ಅಂತ ಕಂಡು ಇಚ್ಛೆ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯವ್ರಿಗೆ ಏನಾದ್ರು ಒಂದು ರೀತಿ ಡಿಸ್ಟರ್ಬೆನ್ಸ್ ಅಂತ ಕಂಡು ಬಂದಾಗ ಅಥವಾ ಒಂದು ಸ್ಟೆಪ್ಪು ಡಿ ಕೆ ಶಿವಕುಮಾರ್ ಅಗ್ರೆಸಿವ್ ಆಗೋದಾಗ ರಾಜಣ್ಣನ ಕೈಯಲ್ಲಿ ಹೇಳಿಕೆ ಕೊಡಿಸ್ತಾರೆ ಇವ್ರ ಕೈನಲ್ಲಿ ಸತೀಶ್ ಜಾರ್ಕಿಕ್ ಕೈನಲ್ಲಿ ಹೇಳಿಕೆ ಕೊಡಿಸ್ತಾರೆ ಅಲ್ಲಿ ಇದು ಯಾವುದೂ ಮಾಡೋದಿಲ್ಲ ಇದು ಈ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಈ ಥರದ ಹೇಳಿಕೆಗಳನ್ನು ಒಂದು ಸುಮ್ಮ ಸುಮ್ಮನೆ ಕೊಡಿಸ್ತಾರೆ ಈಗ ಬಿಹಾರಲ್ಲಿ ಇವ್ರದೊಂದು ಟ್ರ್ಯಾಪ್ ಆಯಿತು ನೂರಾರು ಕೋಟಿ ದುಡ್ಡು ಹಿಜಾಭಿಷೇನ ಸಿದ್ದರಾಮಯ್ಯರು ಮುಂದೆ ತೊಗೊಂಬಂದರು ಇಲ್ಲಿ ಈ ಸಬ್ಜೆಕ್ಟ್ಗಳು ಡೈವರ್ಟ್ ಆಗಬೇಕಷ್ಟೇ ಈ ಸರ್ಕಾರದ ಲ್ಯಾಪ್ಸಸ್ಸನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಬ್ಬರು ಕೈಲಿ ಹೇಳಿಕೆ ಕೊಡಿಸ್ತಾರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿನ ಉಪಯೋಗಿಸ್ಕೊಳ್ತಾರೆ ಇಲ್ಲ ಇನ್ನೊಂದು ಸಲ ರಾಜಣ್ಣ ಉಪಯೋಗಿಸ್ಕೊಳ್ತಾರೆ ಸರ್ ಇವರು ಇಲ್ಲಿ ಇಲ್ಲಾಂದರೆ ಇವ್ರನ್ನೆಲ್ಲ ನಾನು ಮಂತ್ರಿಗಿರಿ ಮಾಡ್ತೀನಿ ಮಂತ್ರಿಗಿರಿಯಿಂದ ಬಿಟ್ಟು ಡಿ ಕೆ ಶಿವಕುಮಾರ್ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಎಂ ಪಿ ಸರ್ ಇವರು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಆಗಲ್ಲ ಡೆಲ್ಲಿನಲ್ಲಿ ಎಂ ಪಿ ಲೀಸ್ಟು ಅಂತೇಳಿ ಇವರು ತುಮ್ಕೂರ್ಗ್ಯಾರು ಯಾರು ಬೀದರ್ಗ್ಯಾರು ಬೆಂಗಳೂರು ಗ್ರಾಮಾಂತರ ಯಾರು ಅಂತೇಳಿ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿ ಸರ್ ಇವೆಲ್ಲವೂ ಸಹ ಎಲ್ಲ ಒಂದು ಕಡೆ ಇವರ ಒಂದು ಲ್ಯಾಪ್ಸಸ್ನ ಮರೆಮಾಚಲಿಕ್ಕೆ ಇವೆಲ್ಲವೂ ಮಾಡ್ತಾ ಇರ್ತಕ್ಕಂಥ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಷ್ಟೇ ಅವರು ಮಾತಾಡ್ತೀನಿ ಇಲ್ಲಿ ತಮ್ಮ ಪ್ರಕಾರ ಶಿವಕುಮಾರ್ ಅವ್ರಿಗೆ ಏನು ನಡೀತಿದೆ ಅಂತ ಹೇಳ್ಕೊಂಡು ಒಂದು ರೀತಿಯಂತ ಗಿರಿಲ್ಲಾ ಯುದ್ಧ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ನಮಗೆ ಕಾಣ್ತಾ ಇರುವಂಥ ಯಾಕಂದರೆ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರುವಂಥವರನ್ನ ಬೇ ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂಥ ಇನ್ನೊಬ್ಬರು ಹೇಗಾದರೂ ಮಾಡಿ ಅಲ್ಲಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಅವರ ಕಡೆಯಿಂದ ಒಂದಿಷ್ಟು ಜನ ಮಂತ್ರಿಗಳು ಅವರು ಸಪ್ರೇಟ್ ಆದಂಥ ಸಭೆಯನ್ನು ನಡೆಸ್ತಾ ಇರ್ತಾರೆ ಈ ರೀತಿಯಾದಂತಹ ಡಿನ್ನರ್ ಪಾಲಿಟಿಕ್ಸ್ ನ ಅಗತ್ಯತೆ ಒಂದು ಸರ್ಕಾರಕ್ಕೆ ಈ ಹಂತದಲ್ಲಿನೇ ಬೇಕಿದೆ ಅದು ಲೋಕಸಭೆ ಚುನಾವಣೆ ಕಣ್ಣೆದುರುಗಡೆ ನಿಂತಿರುವಾಗ ನೋಡಿ ಕಳೆದ ಬಾರಿ ಇದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೂ ಈ ಸಾರಿ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೂ ಭಾರಿ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ರೂ ಐದು ವರ್ಷಗಳ ಕಾಲ ಅವ್ರಿಗೆ ಒಂದು ಫ್ರೀ ಹ್ಯಾಂಡ್ ಇತ್ತು ಸರ್ಕಾರ ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಈ ಸಾರಿ ಸೀರಿಯಸ್ ಕಂಟೆಂಟ್ ಅದೀಸ್ ಡಿ ಕೆ ಶಿವಕುಮಾರ್ ಅಟ್ ದಿ ಸೇಮ್ ಟೈಮ್ ಏನಾಗಿದೆ ಮುಸ್ಲಿಮ್ಸ್ ಬಿಟ್ರೆ ನಾವು ಅತಿ ಹೆಚ್ಚು ಓಟ್ ಹಾಕಿದೀವಿ ಎಸ್ ಸಿ ಎಸ್ ಟಿ ನಾವು ಓಟ್ ಹಾಕಿದೀವಿ ನಮ್ ನಮ್ಗುನು ನಮ್ ಶೇರ್ ಅಂತ ಒಂದು ಏಳೆಂಟು ವರ್ಷದಿಂದ ಹತ್ತು ವರ್ಷಗಳಿಂದ ಪರಮೇಶ್ವರ್ ಅವರು ಕಾಯ್ತಾ ಇದಾರೆ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಈಗ ಯಾವ ಅಲ್ಲಿ ಐಡೆಂಟಿಫೈ ಮಾಡ್ಕೊಂಡ್ರೆ ನಾನ್ ಸೇಫ್ ನನ್ಗೆ ಯಾವ ತರ ಅಡ್ವಾಂಟೇಜ್ ಇರುತ್ತೆ ಅಂತ ಅವ್ರು ಲೆಕ್ಕ ಆಗ್ತಾ ಇದಾರೆ ಅದೇ ತರ ಈ ಶೆಡ್ಯೂ ಕಾಸ್ಟ್ ಫೇಸ್ ಇರ್ಬೋದು ಎಸ್ ಸಿ ಎಸ್ ಟಿ ಫೇಸ್ ಆಗಿ ಮಾಧವಪ್ನವರ್ ಇರ್ಬೋದು ಇಲ್ಲಾಂದ್ರೆ ಜಾರಕಿಹೊಳಿ ಇರ್ಬೋದು ರಾಜಣ್ಣ ಇರ್ಬೋದು ಇವರೆಲ್ಲ ಏನಾಗಿದೆ ಒಂದು ಈಕ್ವೇಶನ್ ಮಾಡಿ ಅಧಿಕಾರನ ಯಾವ ತರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲಾಬಿ ಮಾಡ್ತಾರೆ ಅಂದ್ರೆ ಅವ್ರ ಅಧಿಕಾರಕ್ಕೆ ಆಸೆ ಪಡೋದ್ರ ಬಗ್ಗೆ ನನ್ನ ವಿರೋಧ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ನ ಓವರ್ ರೈಡ್ ಮಾಡೋಕೆ ಇಲ್ಲಾಂದ್ರೆ ಅವ್ರನ್ನ ಸಬ್ ಮಾಡೋದಕ್ಕೆ ಇಲ್ಲಾಂದ್ರೆ ಇನ್ಯಾವುದೋ ತರದ ಇನ್ನೊಂದು ಇಕ್ವೇಶನ್ ಸೃಷ್ಟಿ ಹಾಕೋದ್ರಲ್ಲಿ ಅದು ತಪ್ಪಾ ಅದು ಯಾಕಂದ್ರೆ ಆಸ್ ಅ ಪಾರ್ಟಿ ಪ್ರೆಸಿಡೆಂಟ್ ಅವರು ಈಸ್ ಇನ್ ಸೀನಿಯರ್ ಆಗಿ ಪರಮೇಶ್ವರ್ ಅವರು ಆಸೆ ಇಟ್ಕೊಂಡಿರ್ಬೋದು ಹಂಗ ತಕ್ಷಣನೇ ಈ ತರದ ಒಂದು ಪವರ್ ಪಾಲಿಟಿಕ್ಸ್ ಅಲ್ಲಿ ಈಗ ನಡೀತಾ ಇದೆಯಲ್ಲ

ಇದರಿಂದ ಹಂಗ ಏನನ್ನು ಸಾಧಿಸ್ ಸಾಧಿಸೋಕೆ ಹೊರಟಿದ್ದಾರೆ ಹೌದು ಉಪಮುಖ್ಯಮಂತ್ರಿಗಳು ಒಬ್ರಲ್ಲ ಇನ್ನೊಂದು ಮೂರು ಜನ ಬೇಕು ಅಂತ ಹೇಳಿ ಅದನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಮೀಟಿಂಗ್ಗಳು ಮಾಡಿದ ತಕ್ಷಣವೇ ಉಪಮುಖ್ಯಮಂತ್ರಿಗಳ ನೇಮ ನ ಆಯ್ಕೆ ಮಾಡುವಂಥದ್ದು ನೇಮಕ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತಾ ನೋಡಿ ಅದೊಂದು ಪ್ರೆಷರ್ ಗ್ರೂಪ್ ತರ ಇವ್ರನ್ನ ಆಕ್ಟಿವ್ ಆಗಿ ಇಟ್ಕೊಬೇಕು ಅಂತ ಯಾಕೆ ಸ್ಲೀಪರ್ ಆಗೋದಿಲ್ಲ ಇದು ಯಾವಾಗ್ಲೂ ಇದು ಏನಂತಂದ್ರೆ ಪ್ರೆಷರ್ ಗ್ರೂಪ್ ಆಗಿ ಇಟ್ಕೊಂಡ್ರೆ ಈ ಈ ತರದ ಒಂದು ಡಿಸ್ಟರ್ಬ್ ಮಾಡಕ್ ಹೋದ್ರೆ ಈ ತರದ್ದು ಈ ತರದ್ ಗಂಡಾಂತರಗಳು ಬರ್ಬೋದು ಈ ತರದ ಈಕ್ವೇಶನ್ಸ್ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಫೀಲರ್ಸ್ ಕಳಿಸ್ತಾ ಇರುವಂತ ಒಂದು ಒಂದು ಡೆವಲಪ್ಮೆಂಟ್ ಇದು ಅಟ್ ದಿ ಸೇಮ್ ಟೈಮ್ ಇವ್ರು ಈ ತರ ಮಾಡ್ತಾ ಇದಾರಲ್ಲ ನಾನು ಪ್ಯಾರಲ್ ಆಗಿ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಇನ್ನೊಂದು ಇನ್ನೊಂದ್ ಆಗಿ ಏನೋ ಮಾಡಕ್ ಹೊರಟಿದ್ದಾರೆ ಇದೇನಾಗುತ್ತೆ ಅಂದ್ರೆ ಇದ್ರ ಅಡ್ವಾಂಟೇಜು ಅಪೋಸಿಷನ್ ಪಾರ್ಟೀಸ್ಗೆ ಅಡ್ವಾಂಟೇಜ್ ಆಗುತ್ತೆ ಹೊರತು ಕಾಂಗ್ರೆಸ್ ಪಾರ್ಟಿಗೆ ಏನಲ್ಲ ಇದು ಯಾಕಂದ್ರೆ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್ ಆಮೇಲೆ ಅವ್ರು ಹೇಳ್ದಂಗೆ ಇಷ್ಟು ಬೇಗನೆ ಆಗುವಂತ ಅಗತ್ಯ ಇರಲಿಲ್ಲ ಕಾಂಗ್ರೆಸ್ ಮಾಡುತ್ತೆ ಯಾರು ನಿಜ ಮಾತಾಡ್ತೀನಿ ಚರ್ಚೆ ನಾವು ಮುಂದುವರಿಸೋಣ ಯಾವ ಸ್ವರೂಪದಲ್ಲಿ ಇಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ಟಾರ್ಗೆಟ್ ಗಳನ್ನ ಇಟ್ಕೊಂಡಿದ್ದಾರೆ ವರದಿಯನ್ನು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಇದ್ದೇ ಇದ್ದಾವೆ ಅನೇಕ ವಿಚಾರಗಳು ನಡೀತಾ ಇರ್ತವೆ ರಾಜ್ಯ ಅತ್ಯಂತ ಬರಗಾಲದಲ್ಲಿರುವಂತಹ ಪರಿಸ್ಥಿತಿಯು ಕೂಡ ಇದೆ ಆದ್ರೆ ನಾವು ಮಂತ್ರಿಗಳು ಆರಾಮಾಗಿ ಡಿನ್ನರ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಅಲ್ಲೊಂದಿಷ್ಟು ರಾಜಕೀಯದ ಚರ್ಚೆಗಳು ತಂತ್ರಗಾರಿಕೆಗಳು ಇವೆಲ್ಲೂ ಕೂಡ ನಡೀತಿದೆ ಹಾಗಾದ್ರೆ ಈ ಮಿಡ್ ನೈಟ್ ಮೀಟಿಂಗ್ನ ಅಜೆಂಡಾ ಯಾವ ಸ್ವರೂಪದ್ದು ಯಾವ ಸ್ವರೂಪದ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಒಂದು ವರದಿಯನ್ನು ತೋರಿಸ್ತೀನಿ ಪದೇ ಪದೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಇದೆಲ್ಲದರ ಮೆಸೇಜ್ ಒಂದೇ ಗದ್ದುಗೆಗಾಗಿ ಗುದ್ದಾಟ ಗದ್ದುಗೆಗಾಗಿ ಸಿದ್ದು ಶಿ ಬಣ್ಣಗಳ ನಡುವೆಯೇ ಗೆರಿಲ್ಲ ಯುದ್ಧ ತಂತ್ರ ನಡೆಯುತ್ತಿದೆ ಸಿಎಂ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ಗೆ ಅಡ್ಡಿಯಾಗುವ ಸಚಿವರನ್ನ ಲೋಕಸಭೆಗೆ ಕಳಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ ಈ ಡಿಕೆ ಪ್ಲಾನ್ಗೆ ಟಕ್ಕರ್ ಕೊಡುವುದಕ್ಕೆ ಸಿದ್ದು ಟೀಮ್ ಹೀಗೆ ಪದೇ ಪದೇ ಒಂದೊಂದು ಕಡೆ ಸೇರುತ್ತಿದೆ ಲೋಕಸಭೆ ಚುನಾವಣೆ ಗೆಲ್ಲುವುದು ಸಿಎಂ ಕನಸಿಗೆ ಅಡ್ಡಬರೋರನ್ನ ಕಟ್ಟಿಹಾಕುವ ಸ್ಟ್ರಾಟಜಿ ಡಿಕೆಶಿಯದ್ದು ಇದಕ್ಕಾಗೇ ದಲಿತ ಸಿಎಂ ಡಿಸಿಎಂ ಕೂಗನ್ನ ಅಡಗಿಸುವ ಪ್ಲಾನ್ ಮಾಡಿದ್ದಾರೆ ಪದೇ ಪದೇ ಮೀಟಿಂಗ್ ಸೇರುತ್ತಿರೋ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪಗೆ ಲೋಕ ಟಿಕೆಟ್ ನೀಡೋ ಪ್ಲಾನ್ ಕೂಡ ಆಗ್ತಿದೆ ಈ ಮೂವರನ್ನು ರಾಜ್ಯ ರಾಜಕಾರಣದಿಂದ ದೂರ ಇಡೋ ಮೂಲಕ ಸಿದ್ದರಾಮಯ್ಯ ಶಕ್ತಿಯನ್ನು ಕುಂದಿಸೋದು ಕೂಡ ಡಿ ಕೆ ಪ್ಲಾನ್ ಜೊತೆಗೆ ಜಾತಿ ಗಣತಿ ವರದಿಗೂ ಬ್ರೇಕ್ ಹಾಕುವ ರಣತಂತ್ರ ಮಾಡಲಾಗ್ತಿದೆಯಂತೆ ಇದಕ್ಕೆ ಪೂರಕ ಎಂಬಂತೆ ಮೊನ್ನೆಯೇ ಸುಳಿವು ನೀಡಿದ್ರು ಸಚಿವ ಎಂ ಬಿ ಪಾಟೀಲ್ ನೋಡಿ ನಾವು ಇಪ್ಪತ್ತು ಸೀಟ್ಗಳನ್ನ ಗೆಲ್ಲಬೇಕು ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನ ಗೆಲ್ಲಬೇಕು ಹೀಗಾಗಿ ಒಂದ್ ಕಡೆ ಎಲ್ಲಾದರೂ ಕಡೆ ಈಗ ಉದಾಹರಣೆಗೆ ಬೆಳಗಾವ್ನಲ್ಲಿ ಸತೀಶ್ ಜಾರಕಿಹೊಳಿ ಎಂದಿರಬೇಕು ಬಹಳ ಕಡಿಮೆ ಸೋತಿದ್ದಾರೆ ನಾನೇ ಇನ್ಚಾರ್ಜ್ ಅಲ್ಲಿ ಬೆಳಗಾಂವ್ಗೆ ಬಹಳ ಕಡಿಮೆ ಮಾರ್ಜಿನಲ್ಲಿ ಸೋತಿದ್ದಾರೆ ಸೊ ಈಗ ಸತೀ ಜಾರಕಿಹೊಳಿ ನೂರಕ್ಕೆ ನೂರಷ್ಟು ನಾವು ಸೀಟನ್ನು ಗೆಲ್ತೀವಿ ಹಿಂಗೆ ಮಾನದಂಡಗಳಿದ್ದಾಗ ಪಕ್ಷ ನಿರ್ಧಾರ ಮಾಡ್ತದೆ ಪಕ್ಷ ಸೂಚಿಸಿದ್ರೆ ಸತ್ಯ ಜಾರಕಿಹೊಳಿರಬೇಕಾಗ್ತದೆ ಎಂ ಬಿ ಪಾಟೀಲ್ ನಡಬೇಕಾಗ್ತದೆ ಮತ್ತೊಬ್ಬರು ತಪ್ಪೇನಿದೆ ಟ್ರಬಲ್ ಶೂಟರ್ಗೆ ಟ್ರಬಲ್ ಡಿ ಕೆ ಶಿ ಲೆಕ್ಕಾಚಾರಕ್ಕೆ ತಿರುಮಂತ್ರ ಕೆ ಶಿವಕುಮಾರ್ಗೆ ನಿನ್ನೆ ನಡೆದ ಮಿಡ್ ನೈಟ್ ಸಭೆಯಲ್ಲೇ ತ್ರಿಶೂಲ ವ್ಯೂಹ ರಚನೆಯಾಗಿದೆ ಡಿ ಕೆ ಶಿ ರಣತಂತ್ರಕ್ಕೆ ಕೌಂಟರ್ ಪ್ಲಾನ್ ರೆಡಿ ಆಗಿದೆ ಸಿದ್ದರಾಮಯ್ಯರನ್ನ ಓವರ್ಟೇಕ್ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕೋದು ಮೂವರು ಡಿ ಡಿಸಿಎಂ ಹುದ್ದೆ ಸೃಷ್ಟಿಗೆ ಪಟ್ಟು ಹಿಡಿದು ಆಪ್ತರಿಗೆ ಟಿಕೆಟ್ ಕೊಡಿಸಿ ಶಿಗೆ ಟಕ್ಕರ್ ಕೊಡೋ ಪ್ಲಾನ್ ರೆಡಿಯಾಗಿದೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿಯೋದು ಹಾಗೇನಾದರೂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ದಲಿತ ಸಿಎಂ ಅಸ್ತ್ರ ಬಳಕೆ ಮಾಡೋ ಸ್ಟ್ರಾಟಜಿ ಮಾಡಲಾಗ್ತಿದೆ ಸಿದ್ದರಾಮಯ್ಯ ಟೀಮ್ ಹೀಗೆ ಸ್ಟ್ರಾಟಜಿ ಮಾಡ್ತಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಟೂರ್ ಮಾಡುತ್ತಿದ್ದಾರೆ ಮನೆ ಬಾಗಿಲಿಗೆ ಸರ್ಕಾರ ಸೇವೆಗೆ ಇರಲಿ ಸಹಕಾರ ಎಂಬ ಜನಸ್ಪಂದನ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಮೊನ್ನೆ ಮಹದೇವಪುರ ಕೆಆರ್ಪುರಂ ಕ್ಷೇತ್ರಗಳಲ್ಲಿ ಅಹವಾಲು ಸ್ವೀಕರಿಸಿದ್ರು ಇಂದು ಯಲಹಂಕ ದಾಸರಹಳ್ಳಿ ಕ್ಷೇತ್ರಗಳಲ್ಲಿ ಜನರ ಅಹವಾಲು ಸ್ವೀಕರಿಸಿದ್ರು ಅಷ್ಟೇ ಅಲ್ಲ ಎದುರಾಳಿ ಪಕ್ಷಗಳ ಶಾಸಕರಿಂದಲೂ ಗಿರಿ ಗಳಿಸಿಕೊಳ್ಳುತ್ತಿದ್ದಾರೆ ನಮ್ಮ ನಾಡಿನ ಬಗ್ಗೆ ವಿಶೇಷವಾದ ಗಮನವನ್ನ ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬೆಳಗಾವಿಯಲ್ಲಿ ನಾವೆಲ್ಲ ಶಾಸಕರು ಬೆಂಗಳೂರು ಶಾಸಕರು ಅವರನ್ನ ಭೇಟಿ ಮಾಡಿ ಕೆಲವು ಅಹವಾಲುಗಳನ್ನು ಕೊಡಬೇಕು ಅಂದಾಗ ಬೆಂಗಳೂರಲ್ಲಿ ಸೇರೋಣ ನಾವೆಲ್ಲ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ಏನು ಸಹಕಾರ ಬೇಕೋ ಖಂಡಿತವಾಗಿ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ಕೆಲವು ಅವರ ನಡತೆಗಳೇನೈತೆ ಅದನ್ನ ನಾನು ಕೂಡ ಅಳವಡಿಸ್ಕೊಂಡಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಒಂದು ಸಗ್ರಿಕೇಶನ್ ಪಾಯಿಂಟ್ ನೋಡ್ಲಿಕ್ಕೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದೀನಿ ಅಧಿಕಾರಿಗಳು ತಿಂಡಿ ತಿಂತ ಇದ್ರು ಒಂದು ಹೋಟ್ಲಲ್ಲಿ ನಾನು ಹೋದೇ ಹಣ ನಮ್ಮ ಮನೆಗೆ ಬರ್ಬೋದಾಗಿತ್ತು ಒಂದೇ ಇಲ್ಲ ನನಗೆ ಗೊತ್ತಿಲ್ಲ ಆರು ಗಂಟೆಗೆ ಬಂದ್ರು ಅದಕ್ಕೆ ಬಂದೆ ಅಂತ ಹೇಳಿ ತಿಕ್ಕಿದಂತ ಅವಧಿಯಲ್ಲಿ ನಾವು ಮಾಡಿದ ಕೆಲಸ ಶಾಶ್ವತ ಆಗ್ತದೆ ಅಂತ ಕೆಲಸ ಮಾಡಲಿಕ್ಕೆ ಇಚ್ಛಾಶಕ್ತಿನೂ ಇದೆ ಧೈರ್ಯನೂ ಇದೆ ತಾಕತ್ತು ಇದೆ ಕೆ ಶಿವಕುಮಾರ್ ಅವ್ರಿಗೆ ಮೂರು ಭಗವಂತ ಕೊಟ್ಟಿದ್ದಾನೆ ಇಚ್ಛಾಶಕ್ತಿ ಇದೆ ಧೈರ್ಯನೂ ಇದೆ ತಾಕತ್ತು ಇದೆ ಲೋಕಸಭೆ ಗೆಲ್ಲೋದೇ ಡಿಕೆಶಿ ಟಾರ್ಗೆಟ್ ಹೈಕಮಾಂಡ್ ಹೇಳೋದನ್ನಷ್ಟೇ ಮಾಡುತ್ತಿದ್ದೀನಿ ಅನ್ನೋ ಡಿಕೆಶಿ ಸಿದ್ದು ಆಪ್ತರಿಗೂ ಉತ್ತರ ಕೊಡ್ತಿದ್ದಾರೆ ಎಂಬ ಪ್ರಶ್ನೆಗಳು ಎದ್ದಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಈ ಡಿನ್ನರ್ ಮೀಟಿಂಗ್ನಲ್ಲಿ ಸೇರಿದಂತಹ ಸಚಿವರುಗಳು ಈಗ ಆಹಾರ ಸಚಿವರು ಇದ್ದರು ಅವರೇನು ಐದು ಕೆ ಜಿ ಅಕ್ಕಿಯನ್ನು ಹತ್ತು ಕೆಜಿಗೆ ಏರಿಸೋದು ಹೆಂಗೆ ಅನ್ನೋದರ ಚರ್ಚೆಗೆ ಹೋಗಿರಲಿಲ್ಲ ಅಥವಾ ಗೃಹ ಸಚಿವರು ಅಲ್ಲಿಗೆ ಹೋಗಿ ಇದ್ದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದುರಾಗ್ತಾ ಇರುವಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲೂ ಚರ್ಚೆ ಆಗಲಿಲ್ಲ ಅಲ್ಲಿ ಬ ಅಥವಾ ರಾಜ್ಯದ ಹೆದ್ದಾರಿಗಳ ಅಭಿವೃದ್ಧಿಯ ಬಗ್ಗೆನೋ ಪಿ ಡಬ್ಲ್ಯೂ ಡಿ ಸಚಿವರಾಗಿ ಪ್ರಸ್ತಾಪಿಸಿದ್ರು ಅಥವಾ ಸಹಕಾರ ಸಚಿವರು ನಮ್ಮ ಸಹಕಾರ ಇಲಾಖೆಗಳ ಬಗೆಗಿನ ವಿಚಾರಗಳನ್ನು ಪ್ರಸ್ತಾಪಿಸಿರುವಂಥದ್ದು ಅಲ್ಲ ಅಲ್ಲಿ ಆಗಿರುವಂಥದ್ದು ರಾಜಕೀಯದ ಚರ್ಚೆ ಒಬ್ರು ಡಿ ಸಿ ಎಮ್ ಸಾಲದು ಮೂರು ಜನ ಡಿ ಸಿ ಎಂ ಬೇಕು ಅಂತ ಹೇಳ್ತಾರೆ ಹಾಗಾದರೆ ಡಿ ಸಿ ಎಂ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಯಾರು ಯಾರ ರಕ್ಷಣೆಯನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ನಟರಾಜ್ ಗೌಡ್ರೆ ಇಲ್ಲ ಇಲ್ಲಿ ಆಗ್ಲೇ ಅಶ್ವತ್ ನಾರಾಯಣ ಅವರು ಒಂದು ಮಾತು ಹೇಳಿದರು ಈ ಸರ್ಕಾರ ಬಂದ ಮೂರು ನಾಲ್ಕು ತಿಂಗಳಿಗೇನೇ ಶುರು ಆಗಿದೆ ಈ ರೀತಿಯಾದಂತಹ ಮೀಟಿಂಗ್ಗಳು ಅಂತೇಳಿ ಅದು ವಿಸಿಬಲ್ ಆಗಿ ರಾಜ್ಯದ ಜನ ಕೂಡ ನೋಡ್ತಾ ಇರ್ತಾರೆ ಯಾವುದೇನೋ ಇದು ಹಿಂದೆಲ್ಲ ಆದರೆ ಓ ಹೌದಂತೆ ಇಲ್ಲ ಅಂತೆ ಅದು ಹಂಗಿನ ಆಗಿರ್ಲಿಲ್ಲ ಅಂತ ಹೇಳ್ಬೋದು ಬಟ್ ಇವತ್ತೆಲ್ಲ ದೃಶ್ಯಗಳು ಗೊತ್ತಾ ಇವರೆಲ್ಲರೂ ಕೂಡ ಸಭೆ ನನ್ನ ಈ ತರ ಸಭೆಗಳು ಮುಕ್ತವಾಗಿ ಹೇಳ್ಕೊಳ್ತಿದ್ದಾರೆ ಹೌದು ಸಭೆಗಳನ್ನ ಮೀಟ್ ಮಾಡ್ತಿದ್ದಾರೆ ಅವರು ಸಿಹಿ ಈಗ ಅನೌಪಚಾರಿಕವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದ್ರೊಳಗೆ ಯಾವ ರೀತಿಯ ವಿಶೇಷವಾದ ಅರ್ಥ ಅದರೊಳಗೆ ಇಲ್ಲವೇ ಇಲ್ಲ ಅಲ್ಲ ರಾಜ್ಯದಲ್ಲಿರುವ ಯಾವ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಇಲ್ಲ ಸಮಸ್ಯೆಗಳಿಗೂ ಬಹಳ ಬಹಳ ಗಂಭೀರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮಾನ್ಯ ಅಶ್ವಥ್ ರಾಯಣ್ಣವ್ರು ಹೇಳಿದ್ರು ಆರು ತಿಂಗಳಿಂದ ಒಂದು ಗುದ್ಲಿ ಪೂಜೆ ಯಾವ ಇಲಾಖೆ ಆಗಿಲ್ಲ ಅಂತ ನಿಜ ಯಾಕಂದ್ರೆ ನಾಲ್ಕು ವರ್ಷದಿಂದ ಏನು ಪೆಂಡಿಂಗ್ ಇತ್ತು ಅದನ್ನು ಹೊಣೆಗಾರಿಕೆಯನ್ನು ಕೊಡುವಂಥದ್ದೇ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಬಿಲ್ ಅನ್ನು ಕ್ಲಿಯರ್ ಮಾಡ್ತಾ ಇವಾಗ ಈ ಮಂತಲ್ಲೂ ಕೂಡ ಸಿ ಆ ರೀತಿಯ ಆರ್ಥಿಕ ಪರಿಸ್ಥಿತಿ ಇದೆ ಆದರೆ ಯೋಜನೆಗಳು ಮಾಡೇ ಮಾಡ್ತೀವಿ ಅದು ಒಂದು ಎಲ್ಲರೂ ಯಾಕೆ ಭೇಟಿ ಭೇಟಿ ಮಾಡಿದ್ರು ಏನು ಗೊತ್ತಾ ಯಾವಾಗಲೂ ಚರ್ಚೆ ಮಾಡೋದೇ ಯಾವ ಸರ್ಕಾರ ಹೇಗೆ ಟೇಕ್ ಆಫ್ ಆಗಬೇಕು ಅಂದರೆ ಯಾವ ರೀ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಲೋಕಸಭಾ ಚುನಾವಣೆ ಹೆಂಗೆ ಗೆಲ್ಲಬೇಕು ಯಾವ ತಂತ್ರಗಾರಿಕೆ ಏನು ಮಾಡಬೇಕು ಇವೇ ಚರ್ಚೆಗಳನ್ನ ಯಾವಾಗಲೂ ಮಾಡ್ತಾ ಇರ್ತಾರೆ ಒಂದು ಎರಡನೇದು ಮೊನ್ನೆ ಸಿದ್ದರಾಮಯ್ಯವರು ಎ ಐ ಸಿ ಸಿನಲ್ಲಿ ಈ ಪ್ರಣಾಳಿಕೆ ಸಮಿತಿಯಲ್ಲಿದ್ದಾರೆ ಕರ್ನಾಟಕದ ಮಾಡಲ್ನ ಇಡೀ ದೇಶಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಯೋಜನೆ ನಮ್ಮದು ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಮತ್ತು ಆ ಅನುಷ್ಠಾನ ಆಗ್ತಾ ಇರೋದು ಜನಗಳ ಒಂದು ಅಭಿಪ್ರಾಯ ಕೂಡ ಎಂಬತ್ತು ಪರ್ಸೆಂಟ್ ಜನಗಳು ಭಾಳ ಖುಷಿಯಿಂದಿದ್ದಾರೆ ಸೊ ಆ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಇಡೀ ದೇಶಕ್ಕೆ ಇದೇ ಗ್ಯಾರಂಟಿ ಯೋಜನೆಗಳನ್ನ ಮ್ಯಾನಿಫೆಸ್ಟೋದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅದೇ ಇಲ್ಲಿ ಚರ್ಚೆ ಮಾಡ್ತಾರೆ ಮಾಡ್ತಾರೆ ಅನಪಚಾರೂ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಡೈವರ್ಟ್ ಮಾಡಿದ್ದಾರೆ ಅನ್ನೋದನ್ನು ಸಮಾಜ ಕಲ್ಯಾಣ ಸಚಿವರು ಕೂತ್ಕೊಂಡು ಅಲ್ಲಿ ಚರ್ಚೆನ ಆರ್ಥಿಕವಾಗಿ ಏನು ಗೊತ್ತಾ ಯಾವುದು ಅಗತ್ಯ ಇದೆ ಯಾವುದು ಪ್ರಯಾರಿಟಿ ಇದೆ ಅದು ಮಾಡಲೇಬೇಕಾಗುತ್ತೆ ಈಗ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅವ್ರಿಗೆ ಹೋಗುತ್ತೆ ಇನ್ನು ಬೇರೆ ಎಲ್ಲೂ ಎಲ್ಲೂ ಹೋಗಲ್ಲ ಬೇರೆ ಯಾವ ಇಲಾಖೆಗೂ ಹೋಗಲ್ಲ ಆದರೆ ಒಂದು ಇಂಪಾರ್ಟೆಂಟ್ ಅಂದರೆ ನಾವು ಯಾವ ರೀತಿಯಾಗಿ ಮಾನವ ಸಂಪನ್ಮೂಲ ಕೂಡ ಅಥವಾ ಅವರ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ ಅದು ಭಾಳ ಇಂಪಾರ್ಟೆಂಟ್ ಅಲ್ಲ ಆಫ್ಟರ್ ಪೋಸ್ಟ್ ಕೋವಿಡ್ ಹೆಂಗಿದೆ ದೇ ಆರ್ಥಿಕತೆ ಜನಗಳು ಬದುಕಲ್ಲಿ ಹೆಂಗಿದೆ ಅವ್ರಿಗೆ ಏನು ಆದಾಯ ಡಬಲ್ ಆಗ್ತಾ ಇದೆ ಅದೆಲ್ಲದ್ರ ಬಿಟ್ಟು ನಿಮಗೆ ರಾಜಕೀಯದ ಚರ್ಚೆ ಮುಖ್ಯ ಆಗಿದೆಯಲ್ಲ ಅಂತ ಇಲ್ಲ ನೋಡಿ ಈ ತರ ಚರ್ಚೆಗಳು ಹುದ್ದೆಗಳ ವಿಚಾರಗಳು ಮುಖ್ಯ ಆಗಿದೆಯಲ್ಲ ಭೇಟಿ ಆಗುವಂತ ಅಭಿವೃದ್ಧಿಯ ಚರ್ಚೆಗೆ ಕ್ಯಾಬಿನೆಟ್ ನಡೆಯೋದಿಲ್ವ ಅಥವಾ ವಿಧಾನಸೌಧ ಇಲ್ವಾ ಎಲ್ಲ ಕಡೆ ನಟರಾಜ್ ಗೌಡ್ರು ಒಂದ್ ತಿಳ್ಕೋಬೇಕು ನಮ್ಮ ಸರ್ಕಾರ ಇದ್ದಾಗಲು ಈ ತರದು ಗುಂಪುಗಳು ಸಭೆಗಳು ನಡೆದಿದೆ ಯಾರು ಯಾರು ಮಂತ್ರಿ ಆಗಿರಲ್ಲ ಅಸಮಾಧಾನಿತ ಎಮ್ ಎಲ್ ಎಗಳು ಅವರೊಂದು ಸಭೆ ಸೇರೋದು ಟಿಫನ್ಗೆ ಸೇರೋದು ಊಟಕ್ಕೆ ಸೇರೋದು ಸಹಜ ಅದ್ರ ಇಲ್ಲಿ ಮಂತ್ರಿಗಳು ಈ ರೀತಿ ಸಭೆ ಸೇರ್ತಾರೆ ಅಂತೇಳಿದ್ರೆ ಸರ್ಕಾರದ್ದು ಟ್ರ್ಯಾಕ್ ಯಾವ ಕಡೆ ಹೋಗ್ತಾ ಇದೆ ಗೌಡ್ರೆ ನೀವು ಕೇಳಿ ಎಮ್ ಎಲ್ ಎಗಳು ಮಂತ್ರಿ ಆಗಬೇಕು ಅಂತ ಇರೋರು ಒಂದು ಗುಂಪು ಮಾಡೋದು ಸೇರೋದು ಸಹಜ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ವರಿಷ್ಠ ನೋಡೋದು ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡೋದು ಇವರೆಲ್ಲ ಅವ್ನು ಗುಂಪು ಸೇರೋದು ಸಹಜ ಮಿನಿಸ್ಟ್ರುಗಳು ಸರ್ ಮಿನಿಸ್ಟ್ರುಗಳೇ ಒಂದು ಊಟಕ್ಕೆ ಸೇರೋದು ಹರಿಪ್ರಸಾದ್ ಓಕೆ ನಾಲ್ಕು ಮುಖ್ಯಮಂತ್ರಿ ಮೂರು ಮುಖ್ಯಮಂತ್ರಿ ಕೇಳ್ತಾರೆ ಕೇಳಿ ಇವ್ರು ಕೊಟ್ಟಿರೋ ಫೋರ್ಟ್ ಪಲ್ಯದಲ್ಲೇ ಸರಿಯಾಗಿ ಡಿಸ್ಚಾರ್ಜ್ ಆಗ್ತಾಯಿಲ್ಲ ಇವರು ಇವರು ಎಫರ್ಟಾಗಿ ಕೆಲಸ ಮಾಡ್ತಾಯಿಲ್ಲ ಕೋಪಡಿ ಮಿನಿಸ್ಟ್ರದ್ದು ಏನು ಎಫರ್ಟಾಗಿ ಕೆಲಸ ಆಗ್ತದೆ ಪರಮೇಶ್ವರ್ ಅವ್ರದ್ದು ಏನು ಎಫರ್ಟಾಗಿ ಕೆಲಸ ಆಗ್ತದೆ ಲಾ ಆ್ಯಂಡ್ ಆರ್ಡ್ರ್ ಕಿತ್ಕೊಂಡು ಹೋಗಿದೆ ಸರ್ ರಾಜ್ಯದಲ್ಲಿ ಇವತ್ತು ಪೇಪರ್ ತೆಗೆದು ನೋಡಿ ಸರ್ ಯಾವ ಪೇಪರ್ ತೆಗೆದು ತರುವನು ಸರ್ ಇವತ್ತು ಬರೀ ಕ್ರೈಮ್ 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 ನ್ಯೂಸ್ ಇದೆ ಸರ್ ಸರ್ ಭಾರ ಕಿತ್ತು ತಿನ್ನುತ್ತಿದೆ ಸರ್ ಇವತ್ತು ನೂರೈವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೀವಿ ಅವರು ಸಿದ್ದರಾಮಯ್ಯರು ಗೌಡಿಗೆ ಕೇಳಿಸ್ಕೊಳ್ಳಿ ಎರಡು ಸಾವಿರ ರೂಪಾಯಿ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತೇಳೋರು ಏನು ಕೊಟ್ಟಿದ್ದಾರೆ ಗೊತ್ತಾ ಸರ್ ಮೇವು ದನಿನ ಮೇವುಗೆ ಕುಡಿಯೋ ನೀರಿಗೆ ಹೇಳಿದ್ರೆ ಅದಕ್ಕಿನ್ನೂ ಕ್ರಿಯಾ ಯೋಜನೆ ನಿಶ್ಚಯ ಮಾಡಿಲ್ಲ ಪಿ ಡಿ ಅಕೌಂಟಲ್ಲಿ ದುಡ್ಡು ಹಂಗೆ ಇದೆ ನೀವು ಚೆಕ್ ಮಾಡ್ಕೊಂಬನ್ನಿ ಎರಡು ಸಾವಿರಕ್ಕೋ ಎರಡು ಸಾವಿರ ರೂಪಾಯಿ ಏನು ಇವ್ರು ಬಿಡುಗಡೆ ಮಾಡಿದರೆ ರೈತನ ಅದು ಕೊಟ್ಟಿರೋದು ಕುಡಿಯೋ ನೀರಿಗೆ ಮತ್ತೊಂದಿಗೆ ಮೇವು ಕಿಟ್ಟು ಕೊಡೋದಕ್ಕೆ ಆದರೆ ಅದನ್ನೂ ಕೊಟ್ಟಿಲ್ಲ ಇವತ್ತಿಗೂ ಒಂದೇ ಒಂದು ನ್ಯಾಯ ಪೈಸೆ ಬರೋಕ್ಕೆ ಮತ್ತು ಸಂಕಷ್ಟಕ್ಕೆ ಹಣ ಬಿಡುಗಡೆ ಆಗಿಲ್ಲ ಸರ್ ಇದು ಮಂತ್ರಿಗಳು ಈ ಥರದ್ದು ಕೂತ್ಕೊಂಡು ನಮಗೆ ಹಣ ಬೇಕು ನಮ್ಮ ಖಾತೆಯಲ್ಲಿ ಫೋಟ್ ನಮ್ಮ ನಡೆಸೋಕ್ಕಾಗ್ತಿಲ್ಲ ದುಡ್ಡು ಬೇಕು ಅಂತ ಕೇಳಿ ಇವರು ಮೂರು ಮುಖ್ಯಮಂತ್ರಿ ಬೇಕಾ ಎರಡು ಮುಖ್ಯಮಂತ್ರಿ ಬೇಕಾ ದಲಿತ ಮುಖ್ಯಮಂತ್ರಿ ಆಗಬೇಕಾ ಸಿದ್ದರಾಮಯ್ಯ ಇಳಿಸ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಗ್ಬಿಟ್ರೆ ಅವನನ್ನು ಹೆಂಗ್ ತೆಡಿಬೇಕು ಇದು ಚರ್ಚೆ ಮಾಡೋದಲ್ಲ ಸರ್ ಇದು ಇವತ್ತಿನ ಪರಿಸ್ಥಿತಿನಲ್ಲಿ ಈ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ರೀತಿ ನೀತಿ ನೋಡಿ ಅವರೇ ಶಿವಕುಮಾರ್ ಕ್ಲಿಯರ್ ಹೇಳರು ಮೊದಲನೇ ಟರ್ಮಿನ ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲ ಇದು ಇವತ್ತಿನ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ರೀತಿನಿತಿ ಸರಿ ಇಲ್ಲ ಜನಗಳು ಯಾವುದೇ ರೀತಿ ಸರ್ಕಾರದ ಸವಲತ್ತುಗಳು ಸರ್ಕಾರದ ಯೋಜನೆಗಳು ಇವರೇ ಜಾರಿಗೆ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಸಹ ಇವತ್ತು ಜನಗಳಿಗೆ ತಲುಪ್ತಿಲ್ಲ ಎಸ್ ಇಲ್ಲಿ 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 ಇಲ್ಲ ಮಾತಾಡ್ತೀರಿ ಶಿವಕುಮಾರ್ ಅವರೇ ನೋಡಿ ಇಲ್ಲಿ ಇದ್ದಂತಹ ಸಚಿವರುಗಳನ್ನ ನೋಡ್ತಾ ಹೋದರೆ ಎಲ್ಲರೂ ಕೂಡ ಅತ್ಯಂತ ಪ್ರಬಲ ಮತ್ತು ಅತ್ಯಂತ ಪ್ರಮುಖ ಖಾತೆಯ ಸಚಿವರುಗಳೇ ಕುಳಿತುಕೊಂಡು ಅಲ್ಲಿ ಆರೋಗ್ಯ ಸಚಿವರಿದ್ದರು ಆಹಾರ ಸಚಿವರಿದ್ರು ಪಿ ಡಬ್ಲ್ಯೂ ಡಿ ಸಚಿವರು ಗೃಹ ಸಚಿವರು ಸಹಕಾರ ಸಚಿವರು ಇವರುಗಳೆಲ್ಲ ಕುಳಿತುಕೊಂಡು ಸಮಾಜ ಕಲ್ಯಾಣ ಸಚಿವರು ಇವರೆಲ್ಲ ಕುಳಿತುಕೊಂಡು ಡಿ ಸಿ ಎಂ ಎಷ್ಟು ಇರಬೇಕು ಎಷ್ಟು ಡಿ ಸಿ ಎಮ್ಮನ್ನು ಅನ್ನು ಮಾಡುವಂಥದ್ದು ಈ ರೀತಿಯಾದಂಥ ತಂತ್ರಗಾರಿಕೆ ಅಥವಾ ಲೋಕಸಭೆಯನ್ನು ಗೆಲ್ಲ ಲೋಕಸಭೆಯನ್ನು ಗೆಲ್ಲೋದಕ್ಕೆ ಕೆ ಪಿ ಸಿ ಸಿಯಲ್ಲಿ ಹಗ್ಗಾಗಿ ಸಭೆಯನ್ನು ಕರೀತಾ ಇದ್ದಾರೆ ಪಿ ಸಿ ನಿನ್ನೆ ಸಿ ಎಲ್ ಪಿಗಳನ್ನು ಎಲ್ಲ ಸಿ ಎಲ್ ಪಿಗಳನ್ನು ಎಲ್ಲ ರಾಜ್ಯಗಳ ಸಿ ಎಲ್ ಪಿಗಳ ಸಭೆಯನ್ನು ಡಿಲ್ಲಿಯಲ್ಲಿ ಕರೆದಿದ್ರು ಎಲ್ಲ ಪಿ ಸಿ ಸಿ ಅಧ್ಯಕ್ಷರುಗಳ ಸಭೆಯನ್ನು ಡಿಲ್ಲಿಯಲ್ಲಿ ಕರೆದಿದ್ರು ಅದು ಇಲ್ಲಿ ಸಜ್ಜು ಆಗಿ ಕೂತ್ಕೊಂಡು ನಾವು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿಯೇ ಮಂತ್ರಿ ಓಪನ್ ಆಗಿ ಹೇಳಿದ್ದಾರೆ ನಮ್ಮ ನಿಲ್ಲೋದಕ್ಕೆ ಏನಿದೆ ನಾವು ಯಾಕೆ ಈಗ ನಿಲ್ಲಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಂತ್ರಿಗಳಿಗೆ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಮಂತ್ರಿಗಳಿಗೂ ಧೈರ್ಯ ಇಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆಲ್ದು ಬಿಡ್ತೀವಿ ಅನ್ನೋ ಧೈರ್ಯ ಇಲ್ಲ ಅಥವಾ ನಾಳೆ ಇವರ ನಿಂತು ಕೂಡ ಗೆಲ್ತಾರೆ ಕೂಡ ಹೇಳಕ್ಕಾಗಲ್ಲ ಅವರೇ ಸೋಲೋದಕ್ಕೆ ರೆಡಿ ಇದ್ದಾರೆ ಯಾಕಂದ್ರೆ ಮಂತ್ರಿಯಾಗಿ ಕಂಟಿನ್ಯೂ ಆಗೋಣ ಇಲ್ಲಿ ಅಂತ ಹೇಳಿ ಒಂದು ಮಂತ್ರಿಗಳು ಯಾರುನು ಇಲ್ಲಿ ಯಾಕಂದ್ರೆ ಪಾರ್ಲಿಮೆಂಟ್ ಮೆಂಬರ್ಶಿಪ್ ಏನಿದ್ರೂನು ಒಂದು ಪ್ರಿವಿಲೇಜ್ ಅಷ್ಟೇ ಅದ್ ಅಧಿಕಾರ ಅಲ್ಲ ಅದು ಈ ದೇಶದಲ್ಲಿ ಕಾನೂನು ಮಾಡೋದಕ್ಕೆ ಸಂಸತ್ ನಡೆಸೋದಕ್ಕೆ ಒಂದು ಪ್ರಿವಿಲೇಜ್ ಅಷ್ಟೇ ಅಲ್ಲಿ ಐನೂರ ನಲ್ವ ನಲ್ವತ್ನಾಲ್ಕು ಜನ ಹೋಗ್ತಾರೆ ಆದ್ರೆ ಇಲ್ಲಿ ಅಧಿಕಾರ ಅನ್ನೋದು ಮಂತ್ರಿಗಳಿಗೆ ಅಧಿಕಾರ ಮುಖ್ಯ ಆಮೇಲೆ ಬಹಳಷ್ಟು ಮಂತ್ರಿಗಳಿಗೆ ಈಗಾಗಲೇನೆ ಅವರು ಅಲ್ಲಿ ಲೋಕಲ್ ಎಂ ಎಲ್ ಎಗಳಿರ್ಬೋದು ಇಲ್ಲ ಕಾರ್ಯಕರ್ತರು ಇರ್ಬೋದು ಇವರೆಲ್ಲ ಸ್ವಲ್ಪ ಇರ್ಸು ಮುರುಸು ಆಗಿರುತ್ತೆ ಯಾಕಂದ್ರೆ ಇವರು ಕೊಟ್ಟಿರೋ ಆಶ್ವಾಸನೆಗಳೆಲ್ಲ ಫುಲ್ಫಿಲ್ ಆಗೋದಿಲ್ಲ ಆಮೇಲೆ ಎರಡನೇದಾಗಿ ಯಾವಾಗ ಇವರು ಎರಡ್ ಮೂರು ಹೆಸರುಗಳು ಚಾಲ್ತಿಯಲ್ಲಿ ಇದ್ದಾವೆ ಈಗ ಏನು ಸತೀಶ್ ಜಾರಕಿಹೊಳಿ ಇರ್ಬೋದು ಮಾಧೇವಪ್ಪನವ್ರ ಹೆಸರು ಈ ತರ ಬಹಳ ಹೆಸರುಗಳು ಲೋಕಸಭೆಗೆ ಇರೋದ್ರಿಂದ ಚಾಲ್ತಿಯಲ್ಲಿ ಇರೋದ್ರಿಂದ ಇದನ್ನು ಇವರು ಒಂದ್ ಇಪ್ಪತ್ತು ಜನ ಇವಾಗ ಸೀನಿಯರ್ಸ್ ಇದಾರೆ ರಾಮ್ಲಿಂಗ ರೆಡ್ಡಿ ಆದಿಯಾಗಿ ಎಂ ಬಿ ಪಾಟೀಲ್ ಆದಿಯಾಗಿ ಇವತ್ತು ಎಲ್ಲರೂ ಲಿಸ್ಟ್ ಔಟ್ ಮಾಡಿದ್ರೆ ಒಂದ್ ಇಪ್ಪತ್ತು ಜನ ಇದಾರೆ ಎಲ್ಲಾ ಇಪ್ಪತ್ತು ಜನ ನಿಲ್ಸಿದ್ರೆ ನಾವು ನಿಲ್ತೀವಿ ಅಂತ ಅವ್ರದ್ದು ಆರ್ಗ್ಯುಮೆಂಟ್ ಯಾಕಂತಂದ್ರೆ ನಿಲ್ಲಿಸ್ತೀರಿ ಇಲ್ಲ ನಮ್ಮನ್ನ ಯಾಕೆ ಇಬ್ರು ಮೂರ್ ಜನ ನಿಲ್ಲಿಸ್ತೀರಿ ನೀವು ಎಲ್ಲರನ್ನು ನಿಲ್ಸಿ ಅಂತ ಇಲ್ಲಿ ಏನಾಗಿದೆ ಬಾಡಿ ಹಾರ್ಡ್ ಕೋರ್ ಸಿದ್ದರಾಮಯ್ಯವ್ರ ಜೊತೆ ನಿಲ್ಲುವಂತವ್ರು ಆ ಕಾಲದಿಂದ ಜೊತೆಯಲ್ಲಿ ಯಾಕಂದ್ರೆ ಜೆ ಡಿ ಎಸ್ ಬಿಟ್ಟು ಅಹಿಂದ ಇದು ಎ ಪಿ ಜೆ ಡಿ ಕಟ್ಟಿ ಈ ಹೈಂದ ಕಟ್ಟಿ ಎಲ್ಲ ಬಂದಾಗ ಮಾದೇವಪ್ಪನವರು ಸತೀಶ್ ಜಾರಕಿಹೊಳಿ ಈಗ ಇಬ್ರಾಹಿಂ ಇಲ್ಲಿ ಇಲ್ಲ ಹಂಗಾಗಿ ಬಿ ಆರ್ ಪಾಟೀಲ್ ಆದಿಯಾಗಿ ಇವರೆಲ್ಲ ಸಿದ್ದರಾಮಯ್ಯ ಜೊತೆ ಬಂದಿರೋದ್ರಿಂದ ಇವ್ರನ್ನ ಸಿದ್ದರಾಮಯ್ಯವ್ರು ಬಿಟ್ಕೊಡೋಕ್ ರೆಡಿ ಇರೋದ್ರಿಂದ ಆಮೇಲೆ ಅಕಸ್ಮಾತ್ ಏನ ಬಿಟ್ಕೊಡ್ಬೇಕಂತಂದ್ರೆ ಇವ್ರು ಹೋಗೋಕು ರೆಡಿ ಇರೋದ್ರಿಂದ ಈಗ ಇವ್ರಿಗೆ ಏನಾಗಿದೆ ಅಂತಂದ್ರೆ ಒಂದ್ ಕಡೆ ದಲಿತ ಮುಖ್ಯಮಂತ್ರಿ ಆಗೋದು ಇದು ಕೊನೆ ಅವಕಾಶ ಅಂಗಾಗಿ ಈ ಸಾರಿ ನಾವು ಅನ್ನೋದು ಒಂದು ಸ್ಟ್ರಾಟರ್ಜಿಯಲ್ಲಿ ಇರ್ತಾರೆ ಆ ಏನಕ್ಕೆ ಅಂತಂದ್ರೆ ಎರಡು ಮೂರು ಸ್ಟ್ರಾಟಜಿ ಇರುತ್ತೆ ಒಂದು ಸಿದ್ಧರಾಮಯ್ಯನವರನ್ನ ಐದು ವರ್ಷಗಳ ಕಾಲ ಪ್ರೊಟೆಕ್ಟ್ ಮಾಡೋದು ಅಕಸ್ಮಾತ್ ಪ್ರೊಟೆಕ್ಟ್ ಮಾಡದೆ ಇದ್ರೆ ಈ ಕಾರ್ಡ್ ನ ಪ್ಲೇ ಮಾಡೋದು ಈ ಕಾರ್ಡ್ ನ ಪ್ಲೇ ಮಾಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ನ ಯಾವ ತರ ಚೆಕ್ ಅಂತ ಡಿ ಕೆ ಶಿವಕುಮಾರ್ ಅವ್ರು ಮಾಡೋ ಸ್ಟ್ರಾಟಜಿಗೆ ಕೌಂಟರ್ ಸ್ಟ್ರಾಟಜಿ ಮಾಡಿದ್ರೆ ಯಾಕಂದ್ರೆ ರಾಜಕಾರಣನೇ ಇವತ್ತು ಪವರ್ ಆಫ್ ಪಾಲಿಟಿಕ್ಸ್ ಇದು ಪವರ್ ಪಾಲಿಟಿಕ್ಸ್ ಇವತ್ತು ಹಂಗಾಗಿ ಈ ಮೂರೂನು ಮಾಡ್ಕೊಂಡು ಹೋಗೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಇರುವಂತ ಕಿತ್ತು ತಿನ್ನುವಂತ ಒಂದು ಬರದಲ್ಲಿ ಇವರು ಮಾಡ್ತಾ ಇರೋದು ಈ ಬರ ನೋಡಿದ್ರೆ ಜನಕ್ಕೆ ಒಂದು ಒಳ್ಳೆ ಸಂದೇಶ ಅಂತ ಹೋಗೋದಿಲ್ಲ ಸರ್ಕಾರದ ಬಗ್ಗೆ ಈಗಾಗ್ಲೇನೆ ಮಾಡಲ್ಲ ಅಧಿಕಾರ ಸಿಕ್ಕಿದ ಮೇಲೂ ಕೂಡ ಇವರಿಗೆ ಅಧಿಕಾರದ ಬರ ಹೇಗೆ ಆಗತ್ತೆ ಅಂತ ಈಗ ಮಂತ್ರಿಗಳು ಹೇಗಿದ್ದಾರೆ ಅಂದ್ರೆ ಅಧಿಕಾರದಲ್ಲ ಇದಾರೆ ಆದ್ರೂ ಅವ್ರಿಗೆ ಅಧಿಕಾರದ ಬರ ಇದೆ ಅವ್ರಿಗೆ ಈಗ ಆಗಿದೆ ಅಂದ್ರೆ ನಾನು ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಬರ ಅವರನ್ನ ಕಾಡ್ತಾ ಇದೆ ರಾಜ್ಯದ ಜನರ ಬರ ಇವರಿಗೆ ಬೇಕಾದ ಕಾಣ್ತಾ ಇಲ್ಲ ಅಧಿಕಾರದ ಬರ ಎದುರಿಸ್ತಾ ಇರುವ ಹಂಗೆ ಭಾಸವಾಗ್ತಾ ಇರುವಂತದ್ದು ಇಲ್ಲಿ ಅಂತ ಇಲ್ಲ ಇಲ್ಲ ಈಗ ಅಧಿಕಾರದ ಬರ ಅಂತಂದ್ರೆ ಈಗ ಕಾಂಗ್ರೆಸ್ ಐದು ವರ್ಷಗಳ ನಂತರ ಬಂದಿದೆ ಇವತ್ತು ಅಧಿಕಾರಕ್ಕೆ ಬಂದಿದೆ ಈಗ ಬಿಟ್ರೆ ನಮ್ಗೆ ಅವಕಾಶ ಸಿಗೋದಿಲ್ಲ ಅಂತ ಕೆಲವರು ಆತ್ರದಲ್ಲಿದ್ದಾರೆ ಕೆಲವರು ಈ ನನ್ ಕೊನೆ ಟರ್ಮ್ ಅವಕಾಶ ಸಿಗೋದಿಲ್ಲ ಅಂತ ಯಾಕಂದ್ರೆ ಈಗ ಲಾಂಗ್ ವೈಟಿಂಗ್ ನೀವು ನೋಡಿರ್ಬೋದು ಒಂದ್ ಹತ್ತು ವರ್ಷಗಳ ಕಾಲ ಒಬ್ರು ಕಾಯ್ತಾ ಇದ್ದಾರೆ ಈಗ ಇದು ಇದೊಂದು ಅವಕಾಶ ಬಿಟ್ರೆ ನಾನು ಯಾವತ್ತು ಆಗೋಕ್ ಅಂತ ಯಾಕಂದ್ರೆ ಈಗಾಗ್ಲೇ ಈ ಈ ಎಮ್ ಎಲ್ ಎಗಳು ಇದನ್ನೆಲ್ಲ ಈಗ ಹೋಗ್ತಾ ಇರೋದು ನೋಡಿದ್ರೆ ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಏನಾದ್ರು ಕೋಡ್ ಆಫ್ ಕಂಡಕ್ಟ್ ಏನಾದ್ರು ಬಂದ್ಬಿಟ್ರೆ ಬಹಳಷ್ಟು ಕಾರ್ಯಕ್ರಮಗಳು ನಿಂತಿರ್ತವೆ ಡೆವಲಪ್ಮೆಂಟ್ ಕಾರ್ಯಕ್ರಮ ಲೋನ್ಗಳು ಕೊಡೋದಿರ್ಬೋದು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವಾಗ ಇವಾಗ ಬೆನಿಫಿಷರೀಸ್ ಕೊಡ್ಬೇಕು ಲಿಸ್ಟ್ ಮಾಡ್ಬೇಕು ಈಗ ಅದೇ ತರ ಪಿ ಡಬ್ಲ್ಯೂ ಡಿ ಅಲ್ಲಿ ಇರ್ಬೇಕಿಲ್ಲ ಅಲ್ಲಿ ಇರ್ಬೋದು ಇದೆಲ್ಲ ಬಹಳ ಸಾವಿರಾರು ಕೋಟಿಗಳು ಇವತ್ತು ಜನಕ್ಕೆ ತಲುಪ್ಬೇಕಾಗಿರೋದ್ರಿಂದ ಅದ್ರ ಬಗ್ಗೆ ಅವ್ರು ಫೋಕಸ್ ಮಾಡ್ಬೇಕು ಯಾಕಂದ್ರೆ ಕೋಡ್ ಆಫ್ ಕಂಟೆಕ್ಟ್ ಬಂತು ನಾವೇನು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇವತ್ತು ಜನ ಮನ್ನಣೆ ಕೊಡೋದಿಲ್ಲ ಹಂಗಾಗಿ ಸರ್ಕಾರಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅವರು ಈಗ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಯಾಕಂದ್ರೆ ಬಜೆಟ್ ಅಲ್ಲಿ ಇಷ್ಟಿಷ್ಟು ಕೋಟಿ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ನೈನ್ಟಿ ಪರ್ಸೆಂಟ್ ರೀಚ್ ಆಗ್ಬೇಕು ಅದನ್ನ ಮಾಡೋದ್ ಬಿಟ್ಟು ಈ ಬರದ ನಡುವೆ ಅವರ ಒಂದು ಅಧಿಕಾರದ ಬರ ಏನಾದ್ರು ನೋಡ್ಕೊಂಡೋದ್ರೆ ಬಹಳಷ್ಟು ಚಿಟ್ಟು ಮೆಸೇಜ್ ಹೋಗುತ್ತೆ ಆಮೇಲೆ ಎರಡನೇದಾಗಿ ಈ ಡಿಸ್ಕಷನ್ ಇಲ್ಲಿಗೆ ನಿಲ್ಬೇಕು ಯಾಕಂತಂದ್ರೆ ಮೂರ್ ಜನ ಉಪ ಮುಖ್ಯಮಂತ್ರಿ ಆಂಧ್ರ ಪ್ರದೇಶಲ್ಲಿ ಮಾಡಿದ್ದಾರೆ ಅಂತ ನಾವು ಮಾಡಕ್ ಹೋದ್ರೆ ಇವತ್ತು ಆಂಧ್ರದಲ್ಲಿ ಇರೋ ಇರೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಹಂಗಾಗಿ ಈ ತರದ ಒಂದು ಆರ್ಗ್ಯುಮೆಂಟ್ ನಿಲ್ಬೇಕು ಮತ್ತೆ ಈ ಒಬ್ರಿಗೊಬ್ರು ಈ ಏನು ಈ ಕತ್ತಲ್ಲಿ ಚಾಕು ಇಟ್ಕೊಂಡು ಓಡಾಡ್ತಾರಲ್ಲ ಈ ತರದ ಒಂದು ಪರಿಸ್ಥಿತಿ ಉದ್ಭವ ಅದೇ ಗಿರಿಲ್ಲ ಯುದ್ಧ ನಡೀತಾರ ನಿಜ ನಿಜ ಶಿವಕುಮಾರ್ ಅವರು ಇಲ್ಲಿ ನಟರಾಜ್ ಗೌಡ್ರೆ ಎಷ್ಟ್ ಮಟ್ಟಿಗೆ ಈಗ ನೀವ್ ಹೇಳ್ತೀರಿ ಇಲ್ಲ ಇಲ್ಲ ನಮ್ಮ ಎಲ್ಲ ಕೂತ್ಕೊಂಡು ಬಹಳ ಇದರಲ್ಲಿ ಕೂತ್ಕೊಂಡಿದ್ರು ರಾಜ್ಯದ ಜನ ಇರುವ ಪರಿಸ್ಥಿತಿಯನ್ನ ಸ್ವಲ್ಪನಾದ್ರೂ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗತ್ತೆ ನೂರ ಮೂವತ್ತೈದು ನೂರ ಮೂವತ್ತೈದು ಸೀಟ್ ಗೆಲ್ಸಿ ಕೊಟ್ಟ ಕಳಿಸಿಕೊಟ್ಟಿರುವ ಜನ ಯಾವ ಕಾರಣ ಕಲಿಸಿಕೊಟ್ಟರು ಅಂದ್ರೆ ಹಿಂದಿದ್ದ ಆಡಳಿತದ ಬಗ್ಗೆ ಅವ್ರಿಗೂ ಕೂಡ ಒಂದು ಆಕ್ರೋಶ ಇತ್ತು ಅಂತ ಹೇಳಿ ಅದಕ್ಕೆ ನಿಮ್ಗೆ ಕೊಟ್ಟರು ನೀವು ಬಂದ ಆರೇ ತಿಂಗಳಿಗೆ ಇಲ್ಲ ನೋಡಿ ಈ ರೀತಿಯಾದಂತಹ ಸಭೆಗಳು ಕೂಡ ರಾಜ್ಯದ ಏನ್ ಅಂತ ಏನು ಗೊತ್ತಾ ಚುನಾವಣೆಗೆ ಮುಂಚೆನೂ ಕೂಡ ಸಣ್ಣ ಪುಟ್ಟ ಅಸಮಾಧಾನಗಳು ನಾಯಕರುಗಳ ಮಧ್ಯದಲ್ಲಿ ಯಾರು ಅಧಿಕಾರವನ್ನು ಇಡೀಬೇಕು ಯಾರು ಅಂತ ಹೇಳಿ ಅದು ಇದ್ದದ್ದೇ ಹನ್ನೆರಡು ಜನ ಹದಿನೈದು ಜನ ನಮ್ಮಲ್ಲಿ ಮುಖ್ಯಮಂತ್ರಿ ಆಗೋ ಅರ್ಹತೆ ಇರಬೇಕಾದ್ರೆ ಇದೆಲ್ಲ ಸಹಜ ಅದಾಗಿದ್ರೂ ಕೂಡ ಒಟ್ಟಾಗಿ ಹೋಗಿ ಚುನಾವಣೆಗೆ ಗೆಲ್ಲೋದೇ ಒಂದು ಮಾನದಂಡ ಮುಖ್ಯವಾಗಿ ಗುರಿ ಇಟ್ಕೊಂಡು ನೂರು ಮೂವತ್ತಾರು ಗೆದ್ದಿದ್ದಾರೆ ಈಗಲೂ ಅಷ್ಟೇ ಯಾರಾದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಬೇರೆ ಏನಾದ್ರು ಖಾತೆ ದೊಡ್ದಬೇಕು ಇನ್ನೊಬ್ಬರು ಎಮ್ ಎಲ್ ಎ ಖಾತೆ ಬೇಕು ಅದರ ಯಾರೇ ಆಸೆ ಏನೇ ಇಟ್ಕೊಂಡ್ರೂ ಕೂಡ ಸಣ್ಣ ಪುಟ್ಟ ಅಸಮಾಧಾನ ಇದ್ರು ಕೂಡ ಲೋಕಸಭಾ ಚುನಾವಣೆನೇ ಗುರಿ ಇಪ್ಪತ್ತು ಸೀಟ್ ಗೆಲ್ಬೇಕು ಇಲ್ಲ ಇಪ್ಪತ್ತು ಸೀಟ್ ಗೆಲ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ರೆ ಅದೇ ಲೆಕ್ಕದಲ್ಲಿ ಒಟ್ಟಿಗೆ ಹೋಗ್ತಾರೆ ಇಲ್ಲಿ ನಮ್ಮಲ್ಲಿ ಅಸಮಾಧಾನ ಆದರೆ ಬಿಜೆಪಿದರ ಇಪ್ಪತ್ತೈದು ಚಿತ್ರ ಆಗೋದಿಲ್ಲ ಸೋಲ್ಗೆ ಹೋಗುವಂಥ ಕೆಲಸ ಇಲ್ಲವೇ ಇಲ್ಲ ಆದರೆ ದೇವನಿದನ್ನು ಕೂಡ ಜನಗಳು ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಆರು ಕೋಟಿ ಜನ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಆ ರೀತಿ ನಿಟ್ಟಿನಲ್ಲಿ ಕೆಲಸ ಇಡೀ ಭಾರತದಲ್ಲಿ ಪಿ ಹತ್ತೆರಡು ಸ್ಟೇಟ್ ರಾಜ್ಯಗಳಲ್ಲಿ ಇದೆಯಲ್ಲ ಎಲ್ಲ ಎಲ್ಲೂ ಇಲ್ಲ ಆ ಥರ ಆಳ್ವಿಕೆ ಇದನ್ನೇ ಮಾದರಿಯಾಗಿ ಇಡೀ ದೇಶಕ್ಕೆ ಈಗ ಬಿ ಜೆ ಪಿ ನಕಲು ಮಾಡ್ತದೆ ಈಗ ಮೋದಿಕ್ಕೆ ಗ್ಯಾರಂಟಿ ಇದೆ ಯಾಕೆ ಹೇಳ್ತಾ ಇರೋದು ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ನೋಡಿದೆ ಅದನ್ನು ನಕಲು ಮಾಡಬೇಕಾಗಿದೆ ಈಗ ಸಿ ಅಷ್ಟು ಬಿಟ್ಟರೆ ಅಧಿಕಾರದಲ್ಲಿ ಆ ರೀತಿ ಆದರೆ ಬರ ಪರಿಹಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾಳ ಪ್ರಾಮಾಣಿಕವಾಗಿ ನೂರ ಆರು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಟ್ಯಾಂಕರ್ ಮುಖಾಂತರ ಮಾಡಿಸ್ತಾ ಇದೆ ಇವತ್ತು ಕೂಡ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಮಾಡಿಸ್ತಾ ಇದೆ ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಎಲ್ಲೆಲ್ಲಿ ಅಗತ್ಯ ಇದೆ ಯಾವ ರೈತರು ಒಬ್ಬೊಬ್ಬ ರೈತರು ತೊಂದರೆ ಆಗ್ಬಿಡೋದು ಅಲ್ಲಿ ಅದನ್ನ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಬಿಟ್ಟಿದ್ದಾರೆ ಅಂತ ಅಗತ್ಯ ಬಿದ್ದರೆ ಎಲ್ಲರಿಗೂ ಹೋಗುತ್ತೆ ಈಗ ಅಲ್ಲಲ್ಲಿ ಎರಡ್ ಸಾವಿರ ರೂಪಾಯಿ ಹೋಗಬೇಕು ಅಂತಿದೆಯಲ್ಲ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅದು ರೈತರ ಅಕೌಂಟ್ ಹೋಗ್ರೆ ಎಲ್ಲಿ ಕೆ ವಯಸ್ಸು ತಗೊಂಡು ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಇದು ರಾಜ್ಯ ಸರ್ಕಾರ ಎಲ್ಲಾ ಬ್ಯಾಂಕ್ ಗಳ ಕರ್ದೇಲ್ ಯಾರು ಸಾಲ ವಸೂಲಾತಿಗೆ ರೈತರ ಮನೆ ತಕ್ಕ ಹೋಗ್ಬಾರ್ದು ಅಂತ ಕಡಾಖಂಡಿತವಾಗಿ ಹೇಳಿದೆ ಯಾಕಂದ್ರೆ ರೈತರು ಕಷ್ಟದಲ್ಲಿರ್ಬೇಕಾದ್ರೆ ಇವರು ಹೋಗಿ ತೊಂದರೆ ಕೊಡಬಾರ್ದು ಅಂತ ಬಿತ್ತನೆ ಬೀಜಕ್ಕೆ ರಸಗೊಬ್ಬರಕ್ಕೆ ಮೇವುಗೆ ಗೋ ಎಲ್ಲದಕ್ಕೂ ತಯಾರಿ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ಇನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿರೋದು ನಾಲ್ಕು ತಿಂಗಳಾದ್ರೂ ಕೂಡ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಮುಖ್ಯಮಂತ್ರಿಗಳು ಮಂತ್ರಿಗಳು ಗೃಹ ಸಚಿವರನ್ನ ಪ್ರಧಾನಮಂತ್ರಿಗಳನ್ನ ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ ಪತ್ರಗಳು ಬರಿದ್ದಾರೆ ಇಲ್ಲಿ ಸಾರ್ವಜನಿಕವಾಗಿ ತಮ್ಮ ನಡವಳಿಕೆಯಿಂದ ತೋರಿಸುವಂತಹ ಸಂದೇಶ ಅನ್ನುವಂಥದ್ದು ಇರುತ್ತೆ ನಟರಾಜ್ ಗೌಡ್ರೆ ರಾಜಕೀಯದಲ್ಲಿ ಬಹುಶಃ ಅದನ್ನ ಇದು ಕಾಂಗ್ರೆಸ್ ಮಿಸ್ ಮಾಡ್ತಾ ಇದೆ ಎಲ್ಲಾ ಎಲ್ಲ ಮಂತ್ರಿಕೊಂಡು ವಾರಕ್ಕೊಂದು ದಿವಸ ಒಬ್ಬೊಬ್ಬ ಕ್ಯಾಬಿನೆಟ್ ದಿವಸ ಎಲ್ಲ ಮಂತ್ರಿಗಳು ಒಬ್ಬೊಬ್ಬ ಮಂತ್ರಿಗಳ ಮೇಲೆ ಮನೆಯಲ್ಲಿ ಬೇಕಿರೋ ಊಟ ಮಾಡ್ಕೊಳ್ಳಿ ಅದು ಓಕೆ ಫೈನ್ ಎಲ್ಲಾ ಜೊತೆಗೆ ಇದ್ದಾರೆ ಇದು ಹಂಗಿಲ್ಲ ಸಬ್ ಕಮಿಟಿಗಳು ಎಲ್ಲ ಸಬ್ ಕಮಿಟಿಗಳು ನಡೀತಾ ಇದಾವೆ ಇಲ್ಲಿ ಇನ್ನರ್ ನಡೀತಾ ಇದಾವೆ ಈಗ ನಾವು ಗ್ಯಾರಂಟಿ ಕೊಟ್ಟು ಬಿಟ್ಟಿದ್ದೀವಿ ಆರು ಕೋಟಿ ಜನರಿಗೆ ತಲುಪಿಟ್ಟಿದೆ ಅಂತ ಹಂಗಾಗಿ ಈ ಸಭೆಗಳೆಲ್ಲ ನಡೀತಾ ಹೋಗ್ತವೆ ಇಲ್ಲಿ ಸರ್ ಈಗ ನೋಡಿ ಈ ಕಾರ್ಡನ್ನ ಮೊನ್ನೆ ನಡೆದಂತ ಐದು ರಾಜ್ಯ ಚುನಾವಣೆಗಳಲ್ಲಿ ಈ ಕಾರ್ಡ್ ಅಪ್ಲೈ ಆಯಿತು ರಿಸಲ್ಟ್ ಏನು ಬಂತು ಸರ್ ನೋಡಿ ಗ್ಯಾರಂಟಿ ಕಾರ್ಡ್ ಇವರು ಈ ಜನಗಳಿಗೆ ಕೊಡ್ತಕ್ಕಂಥ ಯೋಜನೆಗಳ ಬಗ್ಗೆ ಯಾರ್ದೂ ವಿರೋಧ ಇಲ್ಲ ಕೊಡಲಿ ಆದರೆ ನೀವು ಹದಿನಾಲ್ಕು ಸಾವಿರ ಕೋಟಿನ ಕಿತ್ಕೊಂಡಿದ್ದೀರಲ್ಲ ನೀವು ಜನಗಳ ಹತ್ರ ನೀವು ಎಲೆಕ್ಟ್ರಿಕಲ್ ಬಿಲ್ ರೇಟ್ ಏನಾಗಿದೆ ಸರ್ ಇವತ್ತು ಇವತ್ತಿನ ಆ್ಯಸ್ ಎನ್ ಟುಡೇ ಸ್ಟೇಟ್ ಫೈನಾನ್ಸ್ ಪೊಸಿಷನ್ ತೊಳಿ ಸರ್ ನೀವು ಇವತ್ತು ಎಲ್ಲ ಇಂಡಸ್ಟ್ರಿಗಳು ಕ್ಲೋಸ್ ಆಗಿದೆ ಸರ್ ಹೈಡ್ರೋ ಪವರ್ ಇಲ್ಲ ಸರ್ ಇವತ್ತು ಹೈಯರ್ ರೇಟಲ್ಲಿ ಪವರ್ನ ಪರ್ಚೇಸ್ ಮಾಡಿ ಯಾವ ಇಂಡಸ್ಟ್ರಿಗಳು ರನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೀವು ನಟರಾಜ್ ಕೂಡ ಚೆಕ್ ಮಾಡಲಿ ನಾನು ಏನು ಪರಿಸ್ಥಿತಿ ಆಗಿದೆ ಅನ್ನತಕ್ಕಂಥದ್ದು ಸರ್ ಭಾಳ ಕ್ರೈಸಸಲ್ಲಿ ಇವತ್ತು ಸ್ಮಾಲ್ ಇಂಡಸ್ಟ್ರೀಸ್ಗಳು ನಿಂತಿದೆ ಸರ್ ಇವತ್ತು ಸ್ಟ್ಯಾಂಪ್ ಡ್ಯೂಟಿ ತರ್ಟಿ ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಸರ್ ತರ್ಟಿ ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಪವರ್ ರೇಟ್ ಹೈಕ್ ಮಾಡಿದೆ ಸರ್ ಆಯಿತು ಸರ್ ಇವತ್ತು ಬಿ ಜೆ ಪಿ ಸರ್ಕಾರದ ಇರತಕ್ಕಂಥ ರಾಜ್ಯಗಳಲ್ಲಿರ್ತಕ್ಕಂಥ ಪೆಟ್ರೋಲು ಡೀಸೆಲ್ ರೇಟ್ ಎಷ್ಟಿದೆ ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಎಷ್ಟಿದೆ ಸರ್ ಸರ್ಕಾರ ಕೂಡ ಏನಿದೆ ಇನ್ನೊಬ್ರ ಮೇಲೆ ಬರೆ ಬರೆಯದು ಇನ್ನೊಬ್ರು ಗಂಡನ್ ಜೋಬ್ಗೆ ಹಾಕಿ ಪೆಟ್ರೋಲ್ ಮಹಿಳೆಗೆ ಮೂರು ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ ಈಗ ಹತ್ತೊಂಬತ್ತು ರೂಪಾಯಿ ಸರ್ಕಾರ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಯ್ತು ಅಭಿಪ್ರಾಯ ಶೇರ್ ಮಾಡಿಕೊಂಡಾಗಿ ಇದು ಇವತ್ತಿನ ಅಖಾಡ ನಾಳೆ ಸಬ್ಜೆಕ್ಟ್ ಮೂಲಕ ಹಾಜರಾಗ್ತೀನಿ ನಮಸ್ಕಾರ